Okay, the earlier class I discussed about the law of absorption of momentum and the equilibrium of particles in the linear condition. Okay, now let us come to the one more, the very interesting concept is friction. In Kannada, Garshane anta karitivi. Yes, friction is that force which opposes the relative motion between two surfaces in contact. Friction is that force which opposes the relative motion between the two surfaces in contact. ಎರಡು ಸರ್ಫೇಸ್ಗೂ ಕಾಂಟ್ಯಾಕ್ಟ್ ಆದಾಗ ಅವೆರಡರ ಮಧ್ಯೆ ಇರ್ತಕ್ಕಂಥ ರಿಲೇಟಿವ್ ಮೋಷನ್ಸ್ ಅನ್ನು ಅಪೋಸ್ ಮಾಡ್ತಕ್ಕಂಥ ಒಂದು ಬಲ ಸೃಷ್ಟಿಯಾಗುತ್ತೆ ಅಥವಾ ಹುಟ್ಕೊಡುತ್ತೆ. ಅದನ್ನು ನಾವೇನ್ ಕರಿತೀವಿ ಅಂತಂದರೆ ಫ್ರಿಕ್ಷನ್ ಅಂತ ಕರಿತೀವಿ. ಫ್ರಿಕ್ಷನ್ ಇಸ್ ದ ಫೋರ್ಸ್ ವಿಚ್ ಅಪೋಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಫ್ರಿಕ್ಷನ್ ಅಂತಕ್ಕಂಥ ಒಂದು ಫೋರ್ಸು, ಇದು ಏನು ಮಾಡುತ್ತೆ ಅಂತಂದರೆ ಎರಡು ವಸ್ತುಗಳ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಎರಡು ವಸ್ತುಗಳ ಮಧ್ಯೆ ಇರ್ತಕ್ಕಂಥ ರಿಲೇಟಿವ್ ಮೋಷನ್ಸನ್ನು ಅಪೋಸ್ ಮಾಡುತ್ತೆ. ಎಸ್, ಈಗ ನೋಡಿ ಉದಾಹರಣೆಗೆ ಇದು ಸರ್ಫೇಸು ಅಂತ ಅನ್ಕೋಣ. ಇದು ಸರ್ಫೇಸ್, ಇದ್ರ ಮೇಲೆ ಒಂದು ಕಾರ್ಟ್ ವೀಲ್, ಒಂದು ವೀಲ್ ಇದೆ ಅಂತ ಅನ್ಕೋಣ. ಎತ್ತಿನ ಗಾಡಿ ವೀಲ್ ಅಂತ ಅನ್ಕೊಂತೀವಲ್ಲ ಅದು. ಈಗ ಈ ವೀಲು ಅಥವಾ ಒಂದು ಬಾಲ್ ಅಂತ ಅನ್ಕೋಣ, ಈ ಬಾಲ್ ಹಿಂಗೆ ಮೂವ್ ಆಗ್ತಾ ಇದೆ ಅಂತ ಅನ್ಕೋಣ. ಇದು ಹೋಗ್ತಾ ಹೋಗ್ತಾ ಏನು ಮಾಡುತ್ತೆ, ಬಾಲು ಇಟ್ ಕಮ್ ಟು ರೆಸ್ಟ್. ಯಾಕೆ ಅಂತಂದರೆ ಈ ಬಾಲು ಈ ಸರ್ಫೇಸಿಗೆ ಇಲ್ಲಿ ಘರ್ಷಣೆ ಆಗ್ತಾ ಇದೆ, ಫ್ರಿಕ್ಷನ್ ಆಗ್ತಾ ಇದೆ. ಅವಾಗ ಇಲ್ಲೊಂದು ಫೋರ್ಸ್ ಬರುತ್ತೆ. ಈ ಫೋರ್ಸ್ ಯಾವಾಗಲೂ ಏನು ಮಾಡುತ್ತೆ ಅಂತಂದರೆ ಇಟ್ ಆ್ಯಕ್ಟ್ಸ್ ಅಪೋಸ್ ದಿ ರಿಲೇಟಿವ್ ಮೋಷನ್. ಇವೆರಡರ ಮುಂದೆ ಏನು ರಿಲೇಟಿವ್ ಮೋಷನ್ ಇತ್ತಲ್ಲ, ಈ ಚಲನೆಯನ್ನು ಇದು ವಿರೋಧಿಸುತ್ತೆ. ಯಾವುದು? ಈ ಫ್ರಿಕ್ಷನಲ್ ಫೋರ್ಸ್, ಸ್ಮಾಲ್ ಎಫ್ ಇಂದ ಬರಿತೀವಿ. ಈ ಫ್ರಿಕ್ಷನಲ್ ಫೋರ್ಸ್ ಅಂತಕ್ಕಂಥದ್ದು ಒಂದು ಫೋರ್ಸು, ಎರಡು ಬಾಡಿ ಸರ್ಫೇಸ್ ಕಾಂಟ್ಯಾಕ್ಟಲ್ಲಿದ್ದಾಗ ಇದು ರಿಲೇಟಿವ್ ಮೋಷನ್ಸನ್ನು ಅಪೋಸ್ ಮಾಡ್ತಕ್ಕಂಥ ಒಂದು ಬಲ ಹುಟ್ಕೊಡುತ್ತೆ. ಇದನ್ನು ನಾವೇನು ಕರಿತೀವಿ ಅಂತಂದರೆ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆನಾ? ಎಸ್, ಒಂದು ಎಕ್ಸಾಂಪಲ್ ತಗೊಂಡಿವಿ. ಕನ್ಸಿಡರ್ ಎ ಬ್ಲಾಕ್ ಆಫ್ ಹಾರಿಜಾಂಟಲ್ ಸರ್ಫೇಸ್. ವೆನ್ ಎ ಪುಷ್ ಈಸ್ ಗಿವನ್ ಟು ದಿಸ್ ಬ್ಲಾಕ್, ದ ಬ್ಲಾಕ್ ಮೂವ್ಸ್ ಫಾರ್ ಎ ವೈಲ್ ಆ್ಯಂಡ್ ದೆನ್ ಸ್ಟಾಪ್ಸ್. ಇದು ಬಾಲ್ ಅಂತ ಎಕ್ಸಾಂಪಲ್ ತಗೊಂಡಿವಿ. ದಿಸ್ ಶೋಸ್ ದಟ್ ರಿಟಾರ್ಡಿಂಗ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆನ್ ದ ಬ್ಲಾಕ್. ರಿಟಾರ್ಡಿಂಗ್ ಫೋರ್ಸ್ ಅಂದರೆ ಹಿಂಗೆ, ಅದು ವಿರುದ್ಧವಾಗಿ. ಇನ್ ಜನರಲ್, ವೆನ್ ಎವರ್ ವಿ ಅಟೆಂಪ್ಟ್ ದ ಸ್ಲೈಡ್ ಆಫ್ ಎ ಬಾಡಿ, ಸ್ಲೈಡ್ ಎ ಬಾಡಿ ಆನ್ ಅನದರ್ ಸರ್ಫೇಸ್, ದ ರಿಟಾರ್ಡಿಂಗ್ ಫೋರ್ಸ್ ಟ್ರೈಸ್ ಟು ರೆಸಿಸ್ಟ್ ದ ಮೋಷನ್ ಆಫ್ ದ ಬಾಡಿ. ಆ ಬಾಲ್ ಮುಂದಕ್ಕೆ ಹೋಗೋದನ್ನು ತಡೆಯುತ್ತೆ. ದಿಸ್ ರಿಟಾರ್ಡಿಂಗ್ ಫೋರ್ಸ್, ಈ ರಿಟಾರ್ಡಿಂಗ್ ಈಸ್ ಕಾಲ್ಡ್ ಆಸ್ ಫ್ರಿಕ್ಷನ್. ಆ ಬಲವನ್ನು ನಾವೇನ್ ಕರಿತೀವಿ ಅಂದರೆ ಫ್ರಿಕ್ಷನ್ ಅಂತ ಕರಿತೀವಿ. ದ ಡೈರೆಕ್ಷನ್ ಆಫ್ ದ ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ವೇಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಫೇಸ್ ಆ್ಯಂಡ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ಬಾಡಿ. ಕರೆಕ್ಟಾ? ಲೋಕಿಯ ಈ ಬಾಡಿ ಹಿಂಗೆ ಚಲಿಸ್ತಾ ಇತ್ತಲ್ವಾ, ಅದು ವಿರುದ್ಧವಾಗಿ ಆಕ್ಟ್ ಆಗುತ್ತೆ. ಟ್ಯಾಂಜೆನ್ಸ್ ಅಂದ್ರೇನು? ಒಂದು ಕರ್ಡ್ ಸರ್ಫೇಸಿಗೆ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ ಅದನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆನ್ಷಿಯಲ್ ಆಗಿ ಆಕ್ಟ್ ಆಗುತ್ತೆ, ಮತ್ತೆ ಮೋಷನ್ ಏನ ವಿರುದ್ಧವಾಗಿ ಆಕ್ಟ್ ಆಗುತ್ತೆ. ಇದನ್ನು ನಾವೇನ್ ಕರಿತೀವಿ ಅಂದರೆ ಫ್ರಿಕ್ಷನ್ ಅಂತ ಕರಿತೀವಿ. ಫ್ರಿಕ್ಷನ್ ಅಂತಕ್ಕಂಥದ್ದು ಒಂದು ಬಲ. ಇದೇನು ಮಾಡುತ್ತೆ ಅಂತಂದರೆ ಒಂದು ಎರಡು ವಸ್ತುಗಳು ಕಾಂಟ್ಯಾಕ್ಟ್ ಆಗಿದ್ದಾಗ ಅವ್ರ ರಿಲೇಟಿವ್ ಮೋಷನ್ಸನ್ನು ಅಪೋಸ್ ಮಾಡ್ತಕ್ಕಂಥದ್ದು ಬಲವನ್ನು ನಾವೇನು ಕರಿತೀವಿ ಅಂತಂದರೆ ಫ್ರಿಕ್ಷನ್ ಅಂತ ಕರಿತೀವಿ. ಇದೇ ಫ್ರಿಕ್ಷನ್ಸನ್ನು ನಾವು ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಚಾಪ್ಟರ್ ಪಾಠ ಕೇಳಿದ್ರಲ್ಲ, ಮ್ಯಾಮ್ ಮಾಡಿದ್ರಲ್ಲ, ಆ ಫ್ಲೂಯಿಡ್ಸಲ್ಲಿ ವಿಸ್ಕಾಸಿಟಿ ಅಂತ ಬರುತ್ತೆ. ನೆನಪಿದೆಯಾ? ಆ ವಿಸ್ಕಾಸಿಟಿನೂ ಒಂದೇ, ಫ್ರಿಕ್ಷನ್ನು ಒಂದೇ. ಸಾಲಿಡಲ್ಲಿ ಅದನ್ನು ಫ್ರಿಕ್ಷನ್ ಅಂತ ಕರಿತೀವಿ. ಫ್ಲೂಯಿಡ್ಸಲ್ಲಿ ಅಂದರೆ ಲಿಕ್ವಿಡ್ ಮತ್ತು ಗ್ಯಾಸಸ್ಸಲ್ಲಿ ನಾವೇನು ಕರಿತೀವಿ ಅಂದರೆ ಇದೇ ಥರವಾಗಿರ್ತಕ್ಕಂಥ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಲಿಕ್ವಿಡಲ್ಲಿ ಮತ್ತು ಗ್ಯಾಸಲ್ಲಿ. ಅದನ್ನು ನಾವೇನು ಕರಿತೀವಿ ಅಂದರೆ ವಿಸ್ಕಾಸಿಟಿ ಅಂತ ಕರಿತೀವಿ. ಸಾಲಿಡ್ ಸರ್ಫೇಸ್ ಆಗಿದ್ದರೆ ಅದನ್ನು ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಆಲ್ರೆಡಿ ವಿಸ್ಕಾಸಿಟಿ ಕಾನ್ಸೆಪ್ಟು ಪಾಠ ಮುಗಿದಿದೆ. ಅದು ಸೇಮ್ ಪ್ರಾಪರ್ಟೀಸ್, ಫೋರ್ಸ್ ಅಪೋಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಟು ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರಲ್ಲ, ಅಲ್ಲೂ ಅದೇ ಥರ ಆಗಿರ್ತಕ್ಕಂಥದ್ದು. ಒಂದು ನೀರು ಹರಿದೋಗ್ತಾ ಇದೆ ಅಂದರೆ ಹೋಗ್ತಾ ಹೋಗ್ತಾ ನಿಂತ್ಕೊಂಡ್ಬಿಡುತ್ತೆ ನೀರು. ಯಾಕೆ ಅಂತಂದರೆ ಅಲ್ಲಿ ಡಿಫ್ರೆಂಟ್ ಲೇಯರ್ಸಲ್ಲಿ ಏನಾಗುತ್ತೆ ಅಂತಂದರೆ ಇಂಥ ಫ್ರಿಕ್ಷನಲ್ ಫೋರ್ಸ್ ಎಡ್ಜಸ್ಟ್ ಆಗುತ್ತೆ. ಆ ಫ್ರಿಕ್ಷನಲ್ ಫೋರ್ಸ್ ಏನು ಮಾಡುತ್ತೆ ಅಂದರೆ ಫ್ಲೂಯಿಡ್ಸನ್ನು ಅಥವಾ ಲಿಕ್ವಿಡನ್ನು ಮೂವ್ ಆಗೋದನ್ನು ತಡೆಯುತ್ತೆ. ಈಗ ಮನೇಲಿ ನೀರು ಚೆಲ್ಲಿರುತ್ತೆ, ಸ್ವಲ್ಪ ದೂರ ಹರಿಯುತ್ತೆ ಮತ್ತು ನಿಂತ್ಕೊಂಡ್ಬಿಡುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ದ ಪ್ರಾಪರ್ಟೀಸ್ ಕಾಲ್ಡ್ ಆಸ್ ವಿಸ್ಕಾಸಿಟಿ ಅಂತ ಕರ್ಕೊಂಡಿದ್ದೀವಿ. ಅದನ್ನೇ ಸಾಲಿಡ್ ಅಲ್ಲಾದರೆ ಇದನ್ನು ಫ್ರಿಕ್ಷನ್ ಅಂತ ಕರಿತೀವಿ. ಓಕೆನಾ? ಎಸ್, ಆರಿಜಿನ್ ಆಫ್ ಫ್ರಿಕ್ಷನ್ ಫೋರ್ಸ್. ಹಾಗಾದರೆ ಈ ಫ್ರಿಕ್ಷನಲ್ ಫೋರ್ಸ್ ಹೆಂಗೆ ಮುಟ್ಕೊಳತ್ತೆ ಅನ್ನೋದನ್ನು ಈಗ ಡಿಸ್ಕಸ್ ಮಾಡ್ತಾ ಬರೋಣ. ಲುಕ್ ಹಿಯರ್, ಇಟ್ ಈಸ್ ದ ಅಪೋಸಿಂಗ್ ಫೋರ್ಸ್ ದಟ್ ಈಸ್ ಬ್ರಾಟ್ ಇನ್ ಟು ಪ್ಲೇ ವೆನ್ ಎ ಬಾಡಿ ಆ್ಯಕ್ಚುಲ್ ಮೂವ್ಸ್ ಟು ಟೆನ್ ಮೂವ್ಸ್ ಆಫ್ ಟೆನ್ಸ್ ಟು ಮೂವ್
ಓವರ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ ಇಟ್ ಅರೈಸಸ್ ಬಿಕಾಸ್ ಆಫ್ ದ ಇಂಟರ್ಲಾಕಿಂಗ್ ಆಫ್ ಸರ್ಫೇಸ್ ಇರ್ರೆಗ್ಯುಲಾರಿಟೀಸ್ ಆಫ್ ದ ಟೂ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಎಸ್, ಇಲ್ಲಿ ಎರಡು ಸರ್ಫೇಸ್ ತಗೊಂಡಿದ್ದೀವಿ, ಎ ಮತ್ತೆ ಬಿ ಅಂತಕ್ಕಂಥ ಎರಡು ಸರ್ಫೇಸ್ ತಗೊಂಡಿದ್ದೀವಿ. ಎಷ್ಟೇ ಸರ್ಫೇಸ್ ಸ್ಮೂತ್ ಆಗಿದೆ ಅಂತಂದ್ರು, ಎಷ್ಟೇ ಸರ್ಫೇಸ್ ಸ್ಮೂತ್ ಆಗಿದೆ ಅಂತಂದ್ರು ಸಹಿತ, ಎಷ್ಟೇ ನೀವು ಪಾಲಿಶ್ ಮಾಡಿ ವೆಲ್ ಪಾಲಿಶ್ ಮಾಡಿದ್ರು ಸಹಿತ ಅದರಲ್ಲಿ ಹಿಲ್ಸ್ ಅಂಡ್ ವ್ಯಾಲೀಸ್ ತಗ್ಗುಬ್ಬು ಇದ್ದೇ ಇರುತ್ತೆ. ಈ ಥರ ತಗ್ಗುಬ್ಬು ಇದ್ದೇ ಇರುತ್ತೆ ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಿಂಗೆ ಮೇಲೆ ಕೆಳಗೆ ತಗ್ಗುಬ್ಬು ತಗ್ಗುಬ್ಬು ಇರುತ್ತೆ. ಇದು ಒಂದು ಸರ್ಫೇಸ್ ಅಂತ ತಗ್ಗುಬ್ಬು ಹೇಗಿರುತ್ತೆ, ಕೆಳಗಿನ ಸರ್ಫೇಸ್ ಅಂತ ತಗ್ಗುಬ್ಬು ಹೇಗಿರುತ್ತೆ, ಇವೆರಡು ಏನಾಗ್ಬಿಡುತ್ತವೆ ಅಂತಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ಲಾಕ್ ಆಗ್ಬಿಡುತ್ತೆ. ಇಂಟರ್ಲಾಕ್ ಆಗ್ಬಿಡುತ್ತೆ. ಈಗೊಂದು ಸರ್ಫೇಸ್ ಇದೆ, ಅದರದ್ದು ರಫ್ ಸರ್ಫೇಸ್ ಇದೆ, ಇದೊಂದು ಕೆಳಗಿನ ಬಾಡಿ ಸರ್ಫೇಸು, ಇದು ಸರ್ಫೇಸ್ ಇದೆ, ಅವೆರಡು ಮುಂದೆ ಏನಾಗ್ಬಿಡುತ್ತೆ, ಇಂಟರ್ಲಾಕ್ ಆಗುತ್ತೆ. ನೀವು ಇದರಲ್ಲಿ ಈ ಬಾಡಿಗೆ ಫೋರ್ಸ್ ಕೊಟ್ಟರೆ ಅಂತಂದ್ರೆ ಇಂಟರ್ಲಾಕ್ ಅನ್ನು ಓವರ್ಕಮ್ ಮಾಡ್ಬೇಕಲ್ವಾ, ಅವಾಗ ಏನಾಗುತ್ತೆ ಅಂದ್ರೆ ಈ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ ದ ಇರ್ರೆಗ್ಯುಲಾರಿಟೀಸ್ ಹೇಳಿದಲ್ಲ, ಇರ್ರೆಗ್ಯುಲಾರಿಟೀಸ್ ಅಂತ ಹೇಳಿದಲ್ಲ, ಸರ್ಫೇಸ್ ಇದರ ಇರ್ರೆಗ್ಯುಲಾರಿಟೀಸ್ ಏನಾಗುತ್ತೆ ಅಂತಂದ್ರೆ ಈ ತರವಾಗಿರ್ತಕ್ಕಂಥ ಒಂದು ಫ್ರಿಕ್ಷನಲ್ ಫೋರ್ಸ್ ಬರುತ್ತೆ. ಎಸ್, ನೋಡೋಣ ಈಗ. ಸರ್ಫೇಸ್ ಆಫ್ ಎನಿ ಬಾಡಿ ಇಸ್ ನೆವರ್ ಪರ್ಫೆಕ್ಟ್ಲಿ ಸ್ಮೂತ್. ಅಷ್ಟೇ ಸರ್ಫೇಸ್ ಸ್ಮೂತ್ ಆಗಿದೆ ಅಂತಂದ್ರು ಇದು ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್, ದಟ್ ಈಸ್ ಇರ್ರೆಗ್ಯುಲಾರಿಟೀಸ್. ಇವನ್ ಎ ಪಾಲಿಶ್ ಸರ್ಫೇಸ್ ದಟ್ ಅಪಿಯರ್ಸ್ ಟು ಬಿ ಸ್ಮೂತ್ ಶೋಸ್ ಇರ್ರೆಗ್ಯುಲಾರಿಟೀಸ್ ವೆನ್ ಅಬ್ಸರ್ವ್ ಅಂಡರ್ ಎ ಮೈಕ್ರೋಸ್ಕೋಪ್. ಸೂಕ್ಷ್ಮ ಮೈಕ್ರೋಸ್ಕೋಪ್ ಅನ್ನು ನೋಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಹಿಲ್ಸ್ ಅಂಡ್ ವ್ಯಾಲೀಸ್ ತಗ್ಗುಬ್ಬು ನಮಗೆ ಕಂಡು ಬರುತ್ತೆ. ವೆನ್ ಎ ಬಾಡಿ ಎ ಈಸ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ಅನದರ್ ಬಾಡಿ ಬಿ, ಈ ಬಾಡಿ ಎ ಅಂತಕ್ಕಂಥ ಬಿಡಿ ಬಾಡಿ ಬಿ ಮೇಲೆ ಏನ್ ಮಾಡಿದೀವಿ ಅಂದ್ರೆ ನಾವು ಇಟ್ಟಿದೀವಿ, ಕಾಂಟ್ಯಾಕ್ಟ್ ಮಾಡಿದ್ದೀವಿ. ದೇರ್ ವಿಲ್ ಬಿ ಇಂಟರ್ಲಾಕಿಂಗ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಇರ್ರೆಗ್ಯುಲಾರಿಟೀಸ್. ಇಲ್ಲಿ ಬರೆದಿರಲ್ಲ ಎಷ್ಟೇ ಸ್ಮೂತ್ ಆಗಿದೆ ಅಂದ್ರೆ ಅದರಲ್ಲಿ ತಗ್ಗುಬ್ಬು ಇದ್ದೇ ಇರುತ್ತೆ, ಅವು ಒಂದಕ್ಕೊಂದು ಇಂಟರ್ಲಾಕ್ ಆಗಿರುತ್ತೆ. ಮೆನಿ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಎ ಅಂಡ್ ಬಿ ಗೆಟ್ ಕೋಲ್ಡ್ ವೆಲ್ಡೆಡ್ ಡ್ಯೂ ಟು ಹೈ ಪ್ರೆಷರ್ ಎಟ್ ಶಾರ್ಪ್ ಪಾಯಿಂಟ್ಸ್. ಎಸ್, ಹೀಗೆ ಒಂದಕ್ಕೊಂದು ಇಂಟರ್ಲಾಕ್ ಆಗೋದಕ್ಕೆ ನಾವೇನ್ ಕರಿತೀವಿ, ಕೋಲ್ಡ್ ವೆಲ್ಡೆಡ್ ಅಂತ ಕರಿತೀವಿ. ವೆಲ್ಡ್ ಮಾಡೋದು ಅಂತ, ಒಂದಕ್ಕೊಂದು ಅಂಟ್ಕೊಂಡಿರ್ತವೆ, ಸಿಗಾಕೊಂಡ್ಬಿಟ್ಟಿರ್ತವೆ, ಹೀಗೆ ಒಂದಕ್ಕೊಂದು ಸಿಗಾಕೊಂಡ್ಬಿಟ್ಟಿರ್ತವೆ, ಕೋಲ್ಡ್ ವೆಲ್ಡೆಡ್ ಅಂತ ಕರಿತೀವಿ. ಅಥೈತೆ ಅಂತೇಳಿದ್ರು ಡ್ಯೂ ಟು ಹೈ ಪ್ರೆಷರ್ ಆಫ್ ಶಾರ್ಪ್ ಪಾಯಿಂಟ್ಸ್. ಆ ಶಾರ್ಪ್ ಪಾಯಿಂಟ್ಸ್ಗಳು ಏನ್ ಕಾಣ್ತಿದ್ದಾವಲ್ಲ, ಈ ಶಾರ್ಪ್ ಪಾಯಿಂಟ್ಸ್ ಅಲ್ಲಿ ಇರ್ತಕ್ಕಂಥ ಪ್ರೆಷರ್ ಇಂದ ಏನಾಗುತ್ತೆ ಅಂದ್ರೆ ಹಾಗಾಗುತ್ತೆ. ದ ಫಿನಾಮಿನನ್ ಈಸ್ ಕಾಲ್ಡ್ ಆಸ್ ಸರ್ಫೇಸ್ ಅಡೆಸಿವ್. ಅಂದ್ರೆ ಅಡೆಸಿವ್ ಅಂದ್ರೆ ಗಮ್ ತರ ಆಕ್ಟ್ ಮಾಡುತ್ತೆ, ಅಡೆಸಿವ್ ಮೆಟಲ್ ಅಂತ ಕರೀತಾರೆ. ಅಡೆಸಿವ್ ಸರ್ಫೇಸ್ ಅಡೆಸಿವ್ ಅಂದ್ರೆ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಒಂದು ಅಂಟುವಿಕೆ, ಒಂದಕ್ಕೊಂದು ಅಂಟ್ಕೊಂತಕ್ಕಂಥ ಸ್ವಭಾವ ಇರುತ್ತೆ, ಗಮ್ ತರ ಆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ದ ಎಕ್ಸ್ಟರ್ನಲ್ ಫೋರ್ಸ್ ಟೆಂಡಿಂಗ್ ಟು ಪ್ರೊಡ್ಯೂಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ಎ ಅಂಡ್ ಬಿ, ಇದು ಎರಡರಲ್ಲಿ ಯಾವುದಕ್ಕೋ ಒಂದು ಫೋರ್ಸ್ ಇದಕ್ಕೊಂದಕ್ಕೆ ಫೋರ್ಸ್ ಕೊಡ್ತೀವಿ, ಮೂವ್ ಮಾಡ್ತೀವಿ, ಫೋರ್ಸ್ ಕೊಡ್ತೀವಿ ಅಂತ ಅನ್ಕೋಣ. ಎಸ್, ಫೋರ್ಸ್ ಕೊಡ್ತೀವಿ ಅಂತ ಅನ್ಕೋಣ. ಪ್ರೊಡ್ಯೂಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಎ ಅಂಡ್ ಬಿ ಹ್ಯಾಸ್ ಟು ರಪ್ಚರ್ ದಿಸ್ ಇಂಟರ್ಲಾಕಿಂಗ್. ಇದನ್ನ ಜಗ್ಗಿದಾಗ ಹೇಳಿದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಇಂಟರ್ಲಾಕ್ ಆಗಿರ್ತಕ್ಕಂಥ ರಪ್ಚರ್ ಆಗ್ಬಿಡುತ್ತೆ, ಕಚ್ಕೊಂಡ್ಬಿಡ್ತವೆ, ರಬ್ ಆಗ್ಬಿಡ್ತವೆ ಅಂತ ಹೇಳ್ತೀವಿ, ರಪ್ಚರ್ ಆಗ್ಬಿಡ್ತವೆ. ಆಸ್ ಎ ರಿಸಲ್ಟ್ ದೇರ್ ಈಸ್ ಅನ್ ಅಪೋಸಿಷನ್ ಟು ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಟೂ ಬಾಡೀಸ್. ಅವಾಗ ಏನಾಗುತ್ತೆ, ಅವೆರಡರ ಮಧ್ಯೆ ಅಪೋಸಿಷನ್ ಪ್ರಾಪರ್ಟಿ ಹುಟ್ಕೊಳ್ಳುತ್ತೆ. ದ ಅಪೋಸಿಂಗ್ ಫೋರ್ಸ್ ಈಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್. ಅವಾಗ ಏನಾಗುತ್ತೆ, ಇವೆರಡು ರಪ್ಚರ್ ಆಗೋದ್ರಿಂದ, ಇವ್ ಲಾಕ್ ರಪ್ಚರ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಅಪೋಸಿಂಗ್ ಪ್ರಾಪರ್ಟಿ ಹುಟ್ಕೊಳ್ಳುತ್ತೆ. ಆ ಅಪೋಸಿಂಗ್ ಫೋರ್ಸ್ ಅನ್ನ ನಾವೇನ್ ಕರಿತೀವಿ ಅಂತಂದ್ರೆ ಅದನ್ನ ನಾವು ಫ್ರಿಕ್ಷನಲ್ ಫೋರ್ಸ್ ಎಫ್ ಅಂತ ಕರಿತೀವಿ. ಅರ್ಥ ಆಗುತ್ತೆ ಹೇಳ್ತಿರೋದು, ದ ಅಪೋಸಿಂಗ್ ಫೋರ್ಸ್ ದ ಫ್ರಿಕ್ಷನಲ್ ಫೋರ್ಸ್. ದ ಫ್ರಿಕ್ಷನಲ್ ಫೋರ್ಸ್ ಆಲ್ವೇಸ್ ಆಕ್ಟ್ಸ್ ಅಪೋಸ್ ಡೈರೆಕ್ಷನ್ ಆಫ್ ಮೋಷನ್ ಅಂಡ್ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್. ನಾವು ಅಪ್ಲೈಡ್ ಫೋರ್ಸ್ ಈ ಕಡೆ ಕೊಡ್ತಿದ್ರೆ ಫ್ರಿಕ್ಷನಲ್ ಫೋರ್ಸ್ ಯಾವಾಗಲೂ ಈ ಕಡೆ ಆಕ್ಟ್ ಆಗುತ್ತೆ. ಹಾಗಾಗಿ ಇವೆರಡು ಸರ್ಫೇಸ್ ಕಾಂಟ್ಯಾಕ್ಟ್ ಏನಾಗುತ್ತೆ, ರಿಲೇಟಿವ್ ಮೋಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನ ಅಪೋಸ್ ಮಾಡುತ್ತೆ ರಿಲೇಟಿವ್ ಮೋಷನ್ಸ್ ಅನ್ನ, ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಫ್ರಿಕ್ಷನ್ ಅಂತ ಕರಿತೀವಿ. ಅರ್ಥಾಯ್ತಾ, ಫ್ರಿಕ್ಷನ್ ಅಂದ್ರೆ ಬೇರೆ ಏನು ಅಲ್ಲ, ಏನು ಹೇಳಿದೇವಲ್ಲ, ಇಟ್ ಇಸ್ ದ ಫೋರ್ಸ್ ವಿಚ್ ಅಪೋಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಎರಡು ಸರ್ಫೇಸ್ ಕಾಂಟ್ಯಾಕ್ಟ್ ಆಗಿದ್ದಾಗ ಅವುಗಳ ಮಧ್ಯೆ ಇರ್ತಕ್ಕಂಥ ಚಲನೆಯನ್ನು ವಿವರಿಸ್ತಕ್ಕಂಥ ಒಂದು ಬಲ ಹುಟ್ಕೊಳ್ಳುತ್ತೆ, ಅದನ್ನು ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಇದನ್ನೇ ಫ್ಲೂಯಿಡ್ಸ್ ಅಲ್ಲಿ ಅಂದ್ರೆ ಲಿಕ್ವಿಡ್ ಮತ್ತೆ ಗ್ಯಾಸಸ್ ಅಲ್ಲಿ ಅದನ್ನು ವಿಸ್ಕಾಸಿಟಿ ಅಂತ ಕರಿತೀವಿ, ಸಾಲಿಡ್ಸ್ ಅಲ್ಲಿ ಅದನ್ನ ಫ್ರಿಕ್ಷನ್ ಅಂತ ಕರಿತೀವಿ. ಎಸ್, ಲೆಟ್ ಅಸ್ ಕಮ್ ಟು ದಿ ಟೈಪ್ಸ್ ಆಫ್ ಫ್ರಿಕ್ಷನ್ಸ್. ಹಾಗಾದ್ರೆ ಎಷ್ಟು ರೀತಿಯಾಗಿರ್ತಕ್ಕಂಥ ಫ್ರಿಕ್ಷನ್ಸ್ಗಳು ಆಗ್ತವೆ? ಆಕ್ಚುಲಿ ತ್ರೀ ಟೈಪ್ಸ್. ಒನ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಅನದರ್ ಒನ್ ಈಸ್ ಕೈನೆಟಿಕ್ ಫ್ರಿಕ್ಷನ್, ಅನದರ್ ಒನ್ ಈಸ್ ರೋಲಿಂಗ್ ಫ್ರಿಕ್ಷನ್. ಮೂರು ರೀತಿಯಾಗಿರ್ತಕ್ಕಂಥ ಫ್ರಿಕ್ಷನ್ಸ್ಗಳನ್ನು ನಾವು ಕಾಣಬಹುದು. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್ನು, ಇನ್ನೊಂದು ಕೈನೆಟಿಕ್ ಫ್ರಿಕ್ಷನ್ನು, ಇನ್ನೊಂದು ರೋಲಿಂಗ್ ಫ್ರಿಕ್ಷನ್ನು ಅಂತ ಕರಿತೀವಿ. ಎಸ್, ಹಾಗೆ ಸ್ಟ್ಯಾಟಿಕ್ ಅಂದ್ರೆ ಏನು? ಸ್ಟ್ಯಾಟಿಕ್ ಅಂದ್ರೆ ಅಟ್ ರೆಸ್ಟ್ ಅಂತ.
ಎರಡು ಸರ್ಫೇಸ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗಿ ರೆಸ್ಟ್ ಅಲ್ಲಿ ಇದ್ದಾಗ ಒಂದು ಫ್ರಿಕ್ಷನಲ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ನಾವು ಸ್ಟಾಟಿಕ್ ಫ್ರಿಕ್ಷನ್ ಅಂತ. ಸ್ಟಾಟಿಕ್ ಮೀನ್ಸ್ ರೆಸ್ಟ್ ಅಂತ, ಸ್ಟಾಟಿಕ್ ಅದೇನು ರೆಸ್ಟ್ ಅಂತ. ರೆಸ್ಟ್ ಅಲ್ಲಿ ಎರಡು ವಸ್ತು ಅಷ್ಟಿರ್ತವೆ, ಚಲಿಸ್ತಾ ಇರಲ್ಲ, ಅದು ಒಂದಕ್ಕೊಂದು ಒಂದು ಏನಾಗುತ್ತೆ ಇಂಟರ್ಲಾಕ್ ಆಗುತ್ತೆ ಅಂತ. ಫ್ರಿಕ್ಷನಲ್ ಫೋರ್ಸ್ ನಾವು ಏನ್ ಕರಿತೀವಿ, ಸ್ಟಾಟಿಕ್ ಫ್ರಿಕ್ಷನ್. ನೋಡಿ, ಇಟ್ ಈಸ್ ಎ ಫ್ರಿಕ್ಷನಲ್ ಫೋರ್ಸ್ ದಟ್ ಆಕ್ಟ್ಸ್ ಬಿಟ್ವೀನ್ ಟೂ ಸರ್ಫೇಸ್ ವಿಚ್ ಆರ್ ಎಟ್ ರೆಸ್ಟ್. ಎರಡು ಸರ್ಫೇಸ್ಗಳು ರೆಸ್ಟ್ ಅಲ್ಲಿ ಇದ್ದಾಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ರೆಸ್ಟ್ ಇರಬೇಕು, ಆವಾಗ ಏನು ಎಕ್ಸಿಸ್ಟ್ ಆಗ್ತಕ್ಕಂತ ಫೋರ್ಸ್ ಇದ್ದಾರ, ಆ ಬರ್ತಕ್ಕಂತ ಫ್ರಿಕ್ಷನಲ್ ಫೋರ್ಸ್ ಇದ್ದಾರ, ಅಂತ ಫ್ರಿಕ್ಷನಲ್ ಫೋರ್ಸ್ ನಾವು ಏನ್ ಕರಿತೀವಿ ಅಂದ್ರೆ ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಇಂತ ಬೇಂಜಾನ್ ಎಕ್ಸಾಂಪಲ್ಸ್ ಮನೆಯಲ್ಲೇ ಇದ್ದಾರೆ. ಕನ್ಸಿಡರ್ ಹೆವಿ ಆಬ್ಜೆಕ್ಟ್ ಲೈಕ್ ಅಲ್ಮೇರಾ ಪ್ಲೇಸ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್. ನಿಮ್ಮ ಮನೆ ಅಲ್ಮೇರಾ ಇಟ್ಟಿರ್ತೀವಿ, ಟೇಬಲ್ ಇಟ್ಟಿರ್ತೀವಿ, ಟಿಪಾಯ್ ಇಟ್ಟಿರ್ತೀವಿ, ಟಿವಿ ಸ್ಟ್ಯಾಂಡ್ ಇಟ್ಟಿರ್ತೀವಿ, ಏನಾಗಿರ್ತವೆ ಅವು ಇದ್ದಲ್ಲೇ ಇರ್ತವೆ. ಹೌದಾ, ಅಲ್ಮೇರಾ ತಗೊಳ್ರಿ, ಟೇಬಲ್ ತಗೊಳ್ರಿ, ಕಾಟ್ ತಗೊಳ್ಳಿ, ಆಯ್ತಾ, ಟೇಬಲ್ ಚೇರು ಎಲ್ಲವೂ, ಆಮೇಲೆ ದಿವಾನ, ಇವೆಲ್ಲವೂ ಏನಾಗಿರ್ತವೆ ಅಂದ್ರೆ ರೆಸ್ಟ್ ಅಲ್ಲಿ ಇರ್ತವೆ. ಅವಾಗ ಏನಾಗಿರ್ತವೆ ಅಂದ್ರೆ ಅದರ ಲೆಗ್ಸ್ ಮತ್ತೆ ಸರ್ಫೇಸ್ ಏನಾಗಿರ್ತದೆ ಹೀಗೆ ಇಂಟರ್ಲಾಕ್ ಆಗಿರುತ್ತೆ. ಅಥವಾ ಹೇಳ್ತಿರೋದು ಅಂತ ಫ್ರಿಕ್ಷನ್ ನಾವೇನ್ ಕರಿತೀವಿ ಅಂತಂದ್ರೆ ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಎಸ್, ದ ಅಲ್ಮೇರ ಡಸ್ ನಾಟ್ ಮೂವ್ ಇವನ್ ಇಫ್ ಎ ಹಾರಿಜಾಂಟಲ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಇಟ್. ನೀವು ಅದಕ್ಕೆ ಹಾರಿಜಾಂಟಲ್ ಫೋರ್ಸ್ ಅನ್ನು ಕೊಡೆಯೋವರೆಗೂ, ಒಂದು ಅಲ್ಮೇರಾ ಇದೆ ಹಿಂಗಿದೆ ಅಂತಂದ್ರೆ, ಮನೇಲಿ ಒಂದು ಅಲ್ಮೇರಾ ನಂಗೆ ಇಟ್ಟಿದ್ದೀವಿ ಅಂತ ಅನ್ಕೊಳೋಣ, ಹಿಂಗೆ ಅಲ್ಮೇರಾ ಇಟ್ಟಿದ್ದೀವಿ ಅಂತ ಅನ್ಕೊಂಡ್ರೆ, ಇನ್ನೇ ಅಲ್ಮೇರಾ ಅಂತ ಅನ್ಕೊಂಡ್ರೆ, ಹಿಂಗೆ ಇಟ್ಟಿದ್ದೀವಿ ಅಂತಂದ್ರೆ ಅಲ್ಮೇರಾ ಹೀಗಿದೆ ಅಂತಂದ್ರೆ ತಂತಾನೆ ಮೂವ್ ಆಗಲ್ಲ. ಅಲ್ಮೇರಾ ಡಸ್ ನಾಟ್ ಮೂವ್ ಇವನ್ ಇಫ್ ಎ ಹಾರಿಜಾಂಟಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಇಟ್. ಇದಕ್ಕೊಂದು ಹಾರಿಜಾಂಟಲ್ ಫೋರ್ಸ್ ಕೊಡೋವರೆಗೂ, ಹಿಂಗೆ ಹಾರಿಜಾಂಟಲ್ ಫೋರ್ಸ್ ಕೊಡೋವರೆಗೂ ಇದು ಯಾವಾಗದೇ ಕಾರಣಕ್ಕೂ ಡಿಸ್ಪ್ಲೇಸ್ ಆಗಲ್ಲ. This indicates that the frictional force acting even if there is no relative motion. Kodovariguno ee surface idara leg in surface ee surface ground iginagutte contact agirutte avaga frictional force exist agirutte even there is no relative motion. This frictional force called as static friction. Idu nam static friction anta karitivi. Okay na? Yes, andre eradu vastugalu contact agi eradu rest alli idre ಅವುಗಳ ಮಧ್ಯೆ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಫ್ರಿಕ್ಷನಲ್ ಫೋರ್ಸ್ ನಾವು ಏನು ಕರಿತೀವಿ ಅಂದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ, ಅಥವಾ ರೆಸ್ಟ್ ಫ್ರಿಕ್ಷನ್ ಅಂತ ಕರಿತೀವಿ, ಅಥವಾ ಈಕ್ವಿಲಿಬ್ರಿಯಂ ಫ್ರಿಕ್ಷನ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ದ ನೇಮ್ ಇಟ್ ಇಸ್ ಸ್ಟ್ಯಾಟಿಕ್ ಫ್ರಿಕ್ಷನ್. ದ ಒನ್ ಮೋರ್ ದ ವೆರಿ ಇಂಟ್ರೆಸ್ಟಿಂಗ್ ವರ್ಡ್ ಈಸ್ ಲಿಮಿಟಿಂಗ್ ಫ್ರಿಕ್ಷನ್. ಲಿಮಿಟಿಂಗ್ ಅಂದರೆ ಲಿಮಿಟ್ ಗೊತ್ತಾಗತ್ತಲ್ಲ, ಪರಿಮಿತಿ ಅಂತ ಹೇಳ್ತೀವಿ, ಇಷ್ಟೇ ಇದ್ದು ಅಂತ ಹೇಳ್ತಾರೆ, ಲಾಸ್ಟ್ ಲಿಮಿಟ್, ಇಷ್ಟು ಲಿಮಿಟ್ ಇರಬೇಕು. ಲಿಮಿಟಿಂಗ್ ಫ್ರಿಕ್ಷನ್, ಎಸ್. ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಪ್ಲೈಡ್ ಫೋರ್ಸ್. ಹಾಗಾದ್ರೆ ಇವೆರಡಕ್ಕೂ ಕಾಂಟ್ಯಾಕ್ಟ್ ಆಗಿದೆ, ಇವೆರಡಕ್ಕೂ ಕಾಂಟ್ಯಾಕ್ಟ್ ಆಗಿದೆ, ಇಲ್ಲೊಂದು ಫ್ರಿಕ್ಷನಲ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇದೆ, ಇದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂದರೆ ಅಪ್ಲೈಡ್ ಫೋರ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹೌದಲ್ವಾ? ಈಗ ಅಲ್ಮೇಲೆ ಸಾಮಾನ್ಯ ಹೆಚ್ಚಿದ್ದೀವಿ, ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ಈ ಫ್ರಿಕ್ಷನಲ್ ಫೋರ್ಸು ಇಲ್ಲಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಎಫ್ ಎಸ್ ಅಂತ ಕರಿತೀವಿ, ಸ್ಟ್ಯಾಟಿಕ್ ಫ್ರಿಕ್ಷನ್ಸನ್ನು ಎಫ್ ಎಸ್ ಅಂತ ಕರಿತೀವಿ. ಈ ಎಫ್ ಎಸ್ ಅಂತಕ್ಕಂಥದ್ದು ಸ್ಟ್ಯಾಟಿಕ್ ಫ್ರಿಕ್ಷನ್ನು ಮತ್ತು ಈ ಹಾರಿಜಾಂಟಲ್ ಫೋರ್ಸ್ ಇದೆಯಲ್ಲ, ಇವೆರಡು ಅಪ್ಲೈಡ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹೌದಾನೆ? ಇದನ್ನ ಜಾಸ್ತಿ ಮಾಡ್ತಾ ಹೋಗಿ ಇದು ಜಾಸ್ತಿ ಇರುತ್ತೆ, ಇದನ್ನು ಕಡಿಮೆ ಮಾಡ್ತಾ ಬನ್ನಿ ಇದು ಕಡಿಮೆ ಆಗುತ್ತೆ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೇಗೆ? ನೀವು ಜಾಸ್ತಿ ಮಾಡ್ತಾ 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 ಹೋಗೋಣ. ಈಗ ಉದಾಹರಣೆಗಪ್ಪ, ನಿಮ್ಮ ಮನೇಲಿ ಒಂದು ಅಲ್ಮೇರಾ ಇದೆ, ಎಲ್ಲ ಹಬ್ಬ ಬಂತು, ನೀವೇನು ಮಾಡಬೇಕು, ಅಲ್ಮೇರಾ ಕೆಳಗೆ ಕಸ ಹೊಡೆದು ಕ್ಲೀನ್ ಮಾಡಬೇಕು ಅಂತ ಅನ್ಸ್ಕೊಂತೀರಾ. ಈ ಅಲ್ಮೇರ ಲಿಫ್ಟ್ ಮಾಡಬೇಕು, ಸರಿಸ್ಬೇಕು ಒಂದು ಕಡೆಗೆ, ನೀವು ಟ್ರೈ ಮಾಡ್ತೀಯಾ ಒಬ್ಳಿಗೆ, ಆಗಲ್ಲ. ಅವಾಗೇನು ಮಾಡ್ತೀಯ? ತಮ್ಮನ ಕರಿತೀಯ, ಅವನು ಟ್ರೈ ಮಾಡ್ತಾನೆ, ಆಗಲ್ಲ. ಅಣ್ಣನ ಕರಿತೀಯ, ಅವನು ಫೋರ್ಸ್ ಅಪ್ಲೈ ಮಾಡ್ತಾನೆ, ಆದರೂ ಅಳಗಾಡೋದು ಅಲ್ಮೇರ. ಆಮೇಲೆ ಅಪ್ಪನ ಕರಿತೀರ ಅಥವಾ ಇನ್ಯಾರನ್ನೋ ಕರಿತೀರ, ಒಂದು ಐದಾರು ಜನ ಸೇರಿ ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ತೀರ, ಅಂದರೆ ಫೋರ್ಸ್ ಅಪ್ಲೈ ಮಾಡ್ತೀರ, ಐದಾರು ಜನ ಸೇರಿ, ಅಂದರೆ ಯೂನಿಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಬಾಡಿ ಇನ್ ದ ಹಾರಿಜಾಂಟಲ್ ಡೈರೆಕ್ಷನ್. ಅವಾಗ ಏನಾಗುತ್ತೆ? ಇದು ಸ್ಲೈಡ್ ಆಗುತ್ತೆ, ಚೂರು ಸ್ಲೈಡ್ ಆಗುತ್ತೆ. ಯಾವಾಗ ಸ್ಲೈಡ್ ಆಗುತ್ತೋ ಅಲ್ಲಿವರೆಗೂ ಏನು ಈ ಫ್ರಿಕ್ಷನ್ ಫೋರ್ಸ್ ಇದೆಯಲ್ಲ ಅದು ಲಿಮಿಟ್ ಆಗಿರುತ್ತೆ, ಅದು ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್. ಅದನ್ನ ನಾವು ಏನು ಕರಿತೀವಿ ಅಂದರೆ ಲಿಮಿಟಿಂಗ್ ಫ್ರಿಕ್ಷನ್. ಉದಾಹರಣೆಗೆ ತೋರಿಸ್ತೇನೆ ನೋಡಿ, ಇದು ಅಪ್ಲೈಡ್ ಫೋರ್ಸ್. ಮೊದಲು ನೀವು ಟ್ರೈ ಮಾಡ್ತೀಯ, ಅಣ್ಣ ಅಕ್ಕ ತಮ್ಮ ಅಮ್ಮ ಎಲ್ಲರೂ ಟ್ರೈ ಮಾಡ್ತೀರಿ, ಫೋರ್ಸ್ ಜಾಸ್ತಿ ಮಾಡ್ತಾ ಹೋಗ್ತೀರಿ, ಕರೆಸ್ಪಾಂಡಿಂಗ್ ಇದೆಯೋ ಅಳಗಾಡೋದೇ ಇಲ್ಲ, ಅಂದರೆ ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ನು. ಇಲ್ಲಿದೆಲ್ಲ ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ನು. ಎರಡಕ್ಕೂ ಗ್ರಾಫ್ ಆಗ್ತೀನಾಗತ್ತೆ, ಜಾಸ್ತಿ ಜಾಸ್ತಿ ಆದಂಗೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ರಾಫಿಂಗ್ ಬರ್ತಾ ಹೋಗುತ್ತೀವಿ. ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ
ಒಂದು 5 ಜನ ಸೇರಿ ತಳ್ಳಿದ ತಕ್ಷಣ ಇರುತ್ತೆ, ಬಾಡಿ ಸ್ಲೈಡ್ ಆಗುತ್ತೆ. ಅಂದ್ರೆ ಅದು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಲೈಡ್ ಆದ್ಮೇಲೆ ಏನಾಗ್ಬಿಡುತ್ತೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಕಡಿಮೆ ಆಗ್ಬಿಡುತ್ತೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಕಡಿಮೆ ಆಗ್ಬಿಡುತ್ತೆ. ಅರ್ಥಾಯ್ತು? ಈ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ಸ್ ಅನ್ನ ನಾವು ಏನು ಕರಿತೀವಿ, ಈ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ಸ್ ನಾವು ಏನು ಕರಿತೀವಿ ಅಂದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಅಂತ, ಎಫ್ ಎಸ್ ಮ್ಯಾಕ್ಸಿಮ ಅಂತ ಕರಿತೀವಿ. ಎಫ್ ಎಸ್ ಮ್ಯಾಕ್ಸಿಮ ದ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ಗೆ ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಅರ್ಥಾಯ್ತು? ಹೇಳ್ತಿರೋದು ಒಬ್ಬರು ತಳ್ತೀರಿ ಹೋಗಲ್ಲ ಬಾಡಿ ಮುಂದಕ್ಕೆ, ಇನ್ನೊಬ್ರು ಕರ್ಕೊಂತೀರಿ, ಇನ್ನೊಬ್ರು ನಾಲ್ಕೈದು ಜನ ಸೇರ್ತೀರಿ, ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಪ್ಲೈಡ್ ಫೋರ್ಸು ಸ್ಟ್ಯಾಟಿಕ್ ಫ್ರಿಕ್ಷನ್ ಜಾಸ್ತಿ ಇರ್ತಾ ಹೋಗುತ್ತೆ. ಯಾವುದೋ ಒಂದು ಹಂತಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಮೇರ ಸ್ಲೈಡ್ ಆಗುತ್ತೆ. ಅಲ್ಲಿಗೆ ಅಲ್ಮೇರ ಸ್ಲೈಡ್ ಆಗ್ತದೆ, ಯಾವ ಮ್ಯಾಕ್ಸಿಮಮ್ ಫೋರ್ಸ್ಗೆ ಸ್ಲೈಡ್ ಆಯ್ತೋ ಆ ಸ್ಟ್ಯಾಟಿಕ್ ಫ್ರಿಕ್ಷನ್ಸ್ ಅನ್ನ ನಾವು ಏನು ಕರಿತೀವಿ ಅಂತಂದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಅಥವಾ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನ ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಅದ್ರ ಮುಂದೆ ನೀವು ಫೋರ್ಸ್ ಜಾಸ್ತಿ ಮಾಡಿದೆ ಇನ್ನು ಅಂತಂದ್ರೆ ಆಟೋಮೆಟಿಕ್ ಏನಾಗುತ್ತೆ, ಮತ್ತೆ ಜಾಸ್ತಿ ಆಗಲ್ಲ, ಆಟೋಮೆಟಿಕ್ ಇಟ್ಬಿಟ್ ಆಫ್ ಸ್ಲೈಡಿಂಗ್ ಇದು ಮೂವ್ ಆಗ್ಬಿಡುತ್ತೆ. ಯಾವಾಗ ಮೂವ್ ಆಯ್ತೋ ಸ್ಟ್ಯಾಟಿಕ್ ಫ್ರಿಕ್ಷನ್ ಕಡಿಮೆ ಆಯಿತು ಅಂತ ಅರ್ಥ. ಅದು ಹಿಂಗೆ ಡ್ರಾಪ್ ಆಗುತ್ತೆ. ಅರ್ಥಾಯ್ತು? ಹೇಳ್ತಿರೋದು ಅದನ್ನೇ ಹೇಳ್ತೀನಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಪ್ಲೈಡ್ ಫೋರ್ಸ್. ಆಸ್ ದ ಅಪ್ಲೈಡ್ ಫೋರ್ಸ್ ಇನ್ಕ್ರೀಸಸ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಲ್ಸೋ ಇನ್ಕ್ರೀಸಸ್. ದಸ್ ಸ್ಟ್ಯಾಟಿಕ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸಸ್. ಓಕೆ. ದ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಗೋಸ್ ಆನ್ ಇನ್ಕ್ರೀಸಿಂಗ್ ವಿತ್ ದ ಅಪ್ಲೈಡ್ ಫೋರ್ಸ್ ಅಪ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಫೋರ್ಸ್ ನಡಲ್ಲಿ ಅದು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ರೆಫರ್ ಟು ಆಸ್ ಲಿಮಿಟಿಂಗ್ ವ್ಯಾಲ್ಯೂ. ಅದು ದ ಲಿಮಿಟ್. ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ವ್ಯಾಲ್ಯೂ ನಾವು ಲಿಮಿಟಿಂಗ್ ವ್ಯಾಲ್ಯೂ ಅಂತ ಕರಿತೀವಿ. ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ದಟ್ ಇಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಫ್ರಿಕ್ಷನ್. ಇಟ್ ಈಸ್ ಡಿನೋಟೆಡ್ ಬೈ ಇಎಫ್ ಎಸ್. ಇಫ್ ದ ಅಪ್ಲೈಡ್ ಫೋರ್ಸ್ ಎಕ್ಸೀಡ್ಸ್ ದ ಲಿಮಿಟಿಂಗ್ ಫ್ರಿಕ್ಷನ್, ದ ಫ್ರಿಕ್ಷನಲ್ ಫೋರ್ಸ್ ರೆಡ್ಯೂಸಸ್ ಟು ಲೋವರ್ ವ್ಯಾಲ್ಯೂ ಅಂಡ್ ದ ಬಾಡಿ ಸ್ಟಾರ್ಟ್ಸ್ ಸ್ಲೈಡಿಂಗ್. ದೇರ್ಫೋರ್ ದ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಮಿನಿಮಮ್ ಫೋರ್ಸ್ ರಿಕ್ವೈರ್ಡ್ ಟು ಸ್ಲೈಡ್ ಎ ಬಾಡಿ. ಅರ್ಥಾಯ್ತು? ಹೇಳ್ತಿರೋದು ಲಿಮಿಟಿಂಗ್ ಫ್ರಿಕ್ಷನ್ಗಿಂತ ಕಡಿಮೆ ಆಗ್ಬಿಡುತ್ತೆ. ಲಿಮಿಟಿಂಗ್ ಫ್ರಿಕ್ಷನ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅದಕ್ಕಿಂತ ಕಡಿಮೆ ಆಯಿತು ಅಂತಂದ್ರೆ ಅವಾಗ ಏನಾಗುತ್ತೆ, ಬಾಡಿ ಸ್ಲೈಡ್ ಆಗುತ್ತೆ, ಮುಂದಕ್ಕೆ ಮೂವ್ ಆಗುತ್ತೆ, ಅಲ್ಮೇರ ಮೂವ್ ಆಗುತ್ತೆ. ಹಾ, ಅಲ್ಮೇರ ಮೂವ್ ಆಯ್ತು, ಕಸ ಹೊಡ್ಕೊಳ್ಳೋಣ ಅಂತ ಹೊಡ್ಕೊಳ್ತೇವೆ ಅಲ್ವಾ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದನ್ನ ನಾವು ಏನ್ ಹೇಳ್ತೀವಿ, ಸ್ಲೈಡ್ ಆಗುತ್ತೆ ಬಾಡಿ. ಎಲ್ಲಿವರೆಗೆ ಸ್ಲೈಡ್ ಆಗೋದಿಲ್ವೋ ಆ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ಸ್ ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಎಸ್. ನೌ ಲೆಟ್ ಅಸ್ ಕಮ್ ಟು ದಿ ಕೈನೆಟಿಕ್ ಫ್ರಿಕ್ಷನ್. ಕೈನೆಟಿಕ್ ಅಂದ್ರೆ ಏನು, ಕಾಸ್ ಆಫ್ ಮೋಷನ್, ಚಲನೆ ಅಂತ ಅರ್ಥ ಆಗತ್ತೆ. ಹೇಳ್ತಿದ್ದು ಕೈನೆಟಿಕ್ ಫ್ರಿಕ್ಷನ್. ಇಫ್ ದ ಅಪ್ಲೈಡ್ ಫೋರ್ಸ್ ಎಕ್ಸೀಡ್ಸ್ ದ ಲಿಮಿಟಿಂಗ್ ಫ್ರಿಕ್ಷನ್, ದ ಫ್ರಿಕ್ಷನಲ್ ಫೋರ್ಸ್ ರೆಡ್ಯೂಸಸ್ ಟು ಎ ಲೋಯರ್ ವ್ಯಾಲ್ಯೂ ಅಂಡ್ ಬಾಡಿ ಸ್ಟಾರ್ಟ್ ಸ್ಲೈಡಿಂಗ್. ದ ಫ್ರಿಕ್ಷನಲ್ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ದ ಟೂ ಬಿಟ್ವೀನ್ ದ ಸರ್ಫೇಸ್ ವೆನ್ ಒನ್ ಸರ್ಫೇಸ್ ಈಸ್ ಸ್ಲೈಡಿಂಗ್ ಓವರ್ ದ ಅನದರ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಕೈನೆಟಿಕ್ ಫ್ರಿಕ್ಷನ್. ಒಂದು ವಸ್ತು ಮೇಲೆ ಇನ್ನೊಂದು ವಸ್ತು ಸ್ಲೈಡ್ ಆಗ್ಲಿಕ್ಕೆ ಜಾರ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ಆ ಫ್ರಿಕ್ಷನಲ್ ಫೋರ್ಸ್ ಅನ್ನ ನಾವು ಏನು ಕರಿತೀವಿ ಅಂದ್ರೆ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಎಸ್. ಅಂದ್ರೆ ಇಲ್ಲಿ ಏನು ಅಲ್ಮೇರ ಇಟ್ಕೊಂಡಿದ್ರಲ್ಲ, ಅಲ್ಮೇರ ಎಲ್ಲಿವರೆಗೂ ಎಷ್ಟಲ್ಲಿತ್ತೋ ಅಲ್ಲಿವರೆಗೂ ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯಾಕ್ಸಿಮಮ್. ನೀವು ಅಪ್ಲೈಡ್ ಫೋರ್ಸ್ ಅನ್ನು ಜಾಸ್ತಿ ಮಾಡಿದ ತಕ್ಷಣ ಇದು ಮೂವ್ ಆಗಿ ಪ್ರಾರಂಭ ಆಗುತ್ತೆ, ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಫ್ರಿಕ್ಷನಲ್ ಫೋರ್ಸು ಸ್ಟ್ಯಾಟಿಕ್ ಫ್ರಿಕ್ಷನ್ ಫೋರ್ಸು ಕಡಿಮೆ ಆಗುತ್ತೆ, ಎಫ್ ಎಸ್ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಯಾವಾಗ ಸ್ಲೈಡ್ ಆಗಲಿ ಪ್ರಾರಂಭ ಆಯಿತು ಅಂದ್ರೆ ದಿಸ್ ಬಾಡಿ ಸ್ಲೈಡ್ ಓವರ್ ಅಂದ್ರೆ ಅನದರ್ ಸರ್ಫೇಸ್ ಅನದರ್ ಬಾಡಿ, ದೇರ್ ಫೋರ್ ದಟ್ ಈಸ್ ಕಾಲ್ಡ್ ಆಸ್ ಕೈನೆಟಿಕ್ ಫ್ರಿಕ್ಷನ್. ಅದಕ್ಕೆ ಎಫ್ ಕೆ ಅಂತ ಬರ್ಕೊಂಡಿದ್ದೀವಿ, ಕಾಣ್ತಿದ್ಯಾ? ಎಫ್ ಕೆ ಅಂತಂದ್ರೆ ಕೈನೆಟಿಕ್ ಫ್ರಿಕ್ಷನ್ ಅಂತ. ಅರ್ಥಾಯ್ತು? ಹೇಳ್ತಿದ್ದು ಎಫ್ ಕೆ ಅಂದ್ರೆ ಕೈನೆಟಿಕ್ ಫ್ರಿಕ್ಷನ್. ಅಂದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಅನ್ನ ಗಿಂತನೂ ಫ್ರಿಕ್ಷನಲ್ ಫೋರ್ಸ್ ವ್ಯಾಲ್ಯೂ ಕಡಿಮೆ ಆಯಿತು ಅಂತಂದ್ರೆ ಆವಾಗ ನಾವು ಆಟೋಮೆಟಿಕ್ ಅರ್ಥ ಮಾಡ್ಕೊಳ್ತೀವಿ, ದ ಬಾಡಿ ಈಸ್ ಸ್ಲೈಡಿಂಗ್, ದ ಬಾಡಿ ಸ್ಲೈಡ್ ಆಗ್ತಾ ಇದೆ ಅಂತ. ಯಾವಾಗ ಬಾಡಿ ಸ್ಲೈಡ್ ಆಗುತ್ತೋ ಅಂದ್ರೆ ಕೈನೆಟಿಕ್ ಅಂದ್ರೆ ಸ್ಲೈಡಿಂಗ್ ಸ್ಲೈಡಿಂಗ್ ಅಂದ್ರೆ ಚಲಿಸ ಶುರು ಮಾಡ್ತು ಅಂತ, ಮುಂದಕ್ಕೆ ಮೂವಲಿಕ್ಕೆ ಪ್ರಾರಂಭ ಆಯಿತು ಅಂತ. ಅಲ್ಲಿಗೆ ಕೈನೆಟಿಕ್, ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಹೇಳಿದ್ದು. ಎಸ್. ದ ಫ್ರಿಕ್ಷನಲ್ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ದ ಸರ್ಫೇಸ್ ವೆನ್ ಒನ್ ಸರ್ಫೇಸ್ ಈಸ್ ಸ್ಲೈಡಿಂಗ್ ಓವರ್ ಅನದರ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಕೈನೆಟಿಕ್ ಫ್ರಿಕ್ಷನ್. ಅದನ್ನ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಬೈ ಎಫ್ ಕೆ. ಅದನ್ನ ಎಫ್ ಕೆ ಇಂದ ಡಿನೋಟ್ ಮಾಡ್ತೀವಿ. ಎಸ್. ಇಫ್ ದ ಅಪ್ಲೈಡ್ ಫೋರ್ಸ್ ಎಕ್ಸೀಡ್ ದ ಲಿಮಿಟಿಂಗ್ ಫ್ರಿಕ್ಷನ್, ಲಿಮಿಟಿಂಗ್ ಫ್ರಿಕ್ಷನ್ಗಿಂತ ಅಪ್ಲೈಡ್ ಫೋರ್ಸ್ ಎಕ್ಸೀಡ್ ಆದಾಗ ದ ಫ್ರಿಕ್ಷನಲ್ ಫೋರ್ಸ್ ರೆಡ್ಯೂಸಸ್ ಟು ಲೋವರ್ ವ್ಯಾಲ್ಯೂ ಅಂಡ್ ದ ಬಾಡಿ ಸ್ಟಾರ್ಟ್ ಸ್ಲೈಡಿಂಗ್. ತೋರಿಸ್ತೀವಿ ನೋಡಿ, ಹೌದಾ? ದಿಸ್ ಈಸ್ ದ ಲಿಮಿಟಿಂಗ್ ಫ್ರಿಕ್ಷನ್. ದೆನ್ ಯು ಹ್ಯಾವ್ ಟು ಇನ್ಕ್ರೀಸ್ ದಿ ಅಪ್ಲೈಡ್ ಫೋರ್ಸ್, ದ ಫ್ರಿಕ್ಷನಲ್ ಫೋರ್ಸ್ ಈಸ್ ರೆಡ್ಯೂಸಸ್. ಹೌದಾ? ಹಿಂಗ್ ಫ್ರಿಕ್ಷನಲ್ ಫೋರ್ಸ್ ಇರೋದ ತಕ್ಷಣ ಏನಾಗುತ್ತೆ, ಒಂದು ಬಾಡಿ ಸ್ಲೈಡ್ ಹೋಗುತ್ತೆ ಅನದರ್ ಬಾಡಿ, ದಟ್ ಈಸ್ ಕಾಲ್ಡ್ ಆಸ್ ಕೈನೆಟಿಕ್ ಫ್ರಿಕ್ಷನ್.
ಎಸ್. ಆನ್ ಬೇಸ್ ಆಫ್ ಆಲ್ ದೀಸ್ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ ದೆನ್ ಹ್ಯಾವ್ ಫೈನಲಿ ಕನ್ಕ್ಲೂಡ್ ಸಮ್ ರೂಲ್ಸ್ ಆಫ್ ಫ್ರಿಕ್ಷನ್ ದಟ್ ಈಸ್ ಕಾಲ್ಡ್ ಆಸ್ ಲಾಸ್ ಆಫ್ ಫ್ರಿಕ್ಷನ್. ಹೀಗೆಲ್ಲ ಕೆಲವೊಂದಿಷ್ಟು ಎಕ್ಸ್ಪರಿಮೆಂಟ್ಸ್ಗಳನ್ನು ಮಾಡಿ ಕೊನೆಗೆ ಅಂತಿಮವಾಗಿ ಏನು ಮಾಡ್ತೀವಿ ಅಂದರೆ ಕೆಲವೊಂದು ನಿಯಮಗಳನ್ನು ಮಾಡ್ಕೊಳ್ತೀವಿ. ಯಾವುದಕ್ಕೆ? ಫ್ರಿಕ್ಷನ್ಸ್ಗೆ. ಆ ಏನು ನಿಯಮಗಳನ್ನು ಮಾಡ್ಕೊಳ್ತೀವಿ ಅದನ್ನು ನಾವೇನು ಕರಿತೀವಿ ಅಂದರೆ ಲಾಸ್ ಆಫ್ ಫ್ರಿಕ್ಷನ್ಸ್ ಅಂತ ಕರಿತೀವಿ. ಅದು ಹೇಳಿದ್ದು ಎ ವೈಡ್ ರೇಂಜ್ ಆಫ್ ಅಬ್ಸರ್ವೇಷನ್ಸ್ ಆನ್ ಫ್ರಿಕ್ಷನಲ್ ಫೋರ್ಸ್ ಆರ್ ಸಮರೈಸ್ ಆಸ್ ಲಾಸ್ ಆಫ್ ಫ್ರಿಕ್ಷನ್. ದ ಲಾಸ್ ಆಫ್ ಫ್ರಿಕ್ಷನ್ಸ್ ಆರ್ ಹೆಂಗೆ ಹೆಂಗೆ ಹೇಳ್ತೀವಿ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ದ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಬಿಟ್ವೀನ್ ಟೂ ಗಿವನ್ ಸರ್ಫೇಸ್ ಇಸ್ ಆಲ್ವೇಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್ ಆರ್ ದ ಫ್ರಿಕ್ಷನ್ ಇನ್ ವಿಚ್ ದ ಮೋಷನ್ ಟೆಂಡ್ಸ್ ಟು ಟೇಕ್ಸ್ ಪ್ಲೇಸ್. ಫ್ರಿಕ್ಷನ್ ಇನ್ ವಿಚ್ ದ ಮೋಷನ್ ಟೆಂಡ್ಸ್ ಟು ಟೇಕ್ಸ್ ಪ್ಲೇಸ್. ದ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಬಿಟ್ವೀನ್ ದ ಟೂ ಗಿವನ್ ಸರ್ಫೇಸ್ ಇಸ್ ಆಲ್ವೇಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ಹೇಳಿದಲ್ವ ಇಲ್ಲಿ ನೋಡಿ, ಅಂದ್ರೆ ಇಲ್ಲೇ ತಗೊಂಡ್ರೆ ತಗೊಂಡ ಅನ್ವರ್ಕ್ ಫೋರ್ಸ್ ಇನ್ನು ಅಪ್ಲೈ ಮಾಡ್ತಿದ್ರೆ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಹೆಂಗ್ ಆಕ್ಟ್ ಮಾಡುತ್ತೆ? ಸ್ಟಾಟಿಕ್ ಫ್ರಿಕ್ಷನಲ್ ಫೋರ್ಸ್ ಹಿಂಗೆ ಆಕ್ಟ್ ಮಾಡುತ್ತೆ, ಆಪೋಸಿಟ್ ಆಕ್ಟ್ ಮಾಡುತ್ತೆ. ಅದಕ್ಕೆ ಮೂವ್ ಆಗಲ್ಲ ಅಂತ ಆಯ್ತಾ. ಆದ್ಮೇಲೆ ಬಾಲ್ ಎಕ್ಸಾಂಪಲ್ ತಗೊಂಡಿದ್ರಲ್ಲ ಇದಾಗಿರ್ಬೋದು. ಇಲ್ಲಿ ಇದು ಬಾಲ್ ಎಕ್ಸಾಂಪಲ್ ತಗೊಂಡಿದ್ರಲ್ವ, ಅದು ಇದು ಮೂವ್ ಆಗುತ್ತೆ. ಇದು ಮೂವ್ ಆಗೋದು ರೆಡ್ಯೂಸ್ ಮಾಡ್ತಿದ್ರೆ ಇದು ಯಾವಾಗ ಏನು ಮಾಡುತ್ತೆ? ಫ್ರಿಕ್ಷನಲ್ ಫೋರ್ಸ್ ಆಪೋಸಿಟ್ ಆಗಿ ಆಕ್ಟ್ ಆಗುತ್ತೆ, ಲಿಮಿಟಿಂಗ್ ಫ್ರಿಕ್ಷನ್. ಅದು ಸ್ಟಾಟಿಕ್ ಆಗಿರುತ್ತೆ, ಮುನ್ಸ್ ತೈಡ್ ಆದರೆ ಅದು ಲಿಮಿಟಿಂಗ್ ಫ್ರಿಕ್ಷನ್ ಓವರ್ಲುಕ್ ಮಾಡ್ದಂಗಾಗುತ್ತೆ ಅನ್ನೋದನ್ನು ಹೇಳ್ತೀವಿ. ದ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಅಂದರೆ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಅಂತ. ಲಿಮಿಟಿಂಗ್ ಫ್ರಿಕ್ಷನ್ ಅಂದರೆ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್. ದ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಆಕ್ಸ್ ಟ್ಯಾಂಜೆನ್ಷಿಯಲ್ ಇಟ್ ಟು ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಅದ್ ಮೇಲೆ ತೋರಿಸಿದಾಗ ನಿಮಗೆ ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಆಲ್ವೇಸ್ ಆಕ್ಸ್ ಟ್ಯಾಂಜೆನ್ಷಿಯಲಿ. ಅಂದರೆ ಈಗ ಒಂದು ವೀಲ್ ಇದೆ ಅಥವಾ ಒಂದು ಬಾಲ್ ಇದೆ ಅಂತಂದರೆ ಸರ್ಫೇಸ್ ಅಂತಂದರೆ ದಿಸ್ ಫೋರ್ಸ್ ಇಸ್ ಆಲ್ವೇಸ್ ಆಕ್ಸ್ ಇನ್ ಹಾರಿಜಾಂಟಲ್ ಫೋರ್ಸ್. ದೆನ್ ದ ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ವೇಸ್ ಆಕ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಫಸ್ಟ್ ಲಾ. ಇನ್ ದಿಸ್ ಇಸ್ ದ ಟ್ಯಾಂಜೆಂಟ್ ಆಫ್ ದಿ ಕರ್ವ್. ಈ ಕರ್ವಿಗೆ ಇದು ಟ್ಯಾಂಜೆಂಟ್ ವರ್ಕ್ ಮಾಡಿದ್ದೀವಿ, ಟ್ಯಾಂಜೆಂಟ್ ಆಗಿ ಆಕ್ಟ್ ಆಗುತ್ತೆ ಅನ್ನೋದು ಹೇಳ್ತೀವಿ. ದ ನೆಕ್ಸ್ಟ್, ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲಾ. ಥರ್ಡ್ ಒನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್. ಲಿಮಿಟಿಂಗ್ ಫ್ರಿಕ್ಷನ್ ಅಂದರೆ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಲಿಮಿಟಿಂಗ್ ಫ್ರಿಕ್ಷನ್ ಮೀನ್ಸ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ರಿಯಾಕ್ಷನ್. ನಾರ್ಮಲ್ ದೇನ್ ಪರ್ಪೆಂಡಿಕ್ಯುಲರ್. ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸಸ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೈ ಏನು? ಎಸ್, ಈಗ ಅಲ್ಲಿ ಅಲ್ಮೇಲೆ ತಗೊಳೋಣ. ಇಲ್ಲಿ ಬರ್ಕೊಣ, ಮತ್ತೆ ಅಲ್ಲಿ ಓದ್ಬೇಡ, ಇಲ್ಲೇ ಬರ್ಕೊಳ್ಳೋಣ. ಒಂದು ಅಲ್ಮೇಲೆ ಈಗ ಉದಾಹರಣೆಗೆ ನಿಮ್ಮ ಮನೇಲಿ ಈಗ ನನ್ನ ಪ್ರಶ್ನೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಈಗ ಅಲ್ಮೇಲೆ ಎರಡು ರೀತಿ ಅಲ್ಮೇಲೆ ನಿಮ್ಮಲ್ಲೇ ನೋಡುತ್ತೀರಿ. ಒಂದು ಅಲ್ಮೇಲೆ ಎರಡು ಅಲ್ಮೇಲೆ ಇರ್ತವೆ ಅಂತ ಅನ್ಕೊಳ್ಳೋಣ, ಓಕೆನಾ? ಒಂದು ಅಲ್ಮೇಲಕ್ಕೆ ಹಿಂಗೆ ಲೆಗ್ಸ್ ಇರುತ್ತೆ, ಒಂದು ಅಲ್ಮೇಲಕ್ಕೆ ಹೀಗೆ ಲೆಗ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಅಲ್ಮೇಲ ಹಿಂಗೆ ಲೆಗ್ಸ್ ಇರಲ್ಲ, ಸರ್ಫೇಸಿಗೆ ಹಿಂಗೆ ಕಾಂಟ್ಯಾಕ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಹೇಳ್ತಿರೋದು ಹೀಗಿದೆ ಅಂತ ಅನ್ಕೊಂಡು, ಇದೊಂದು ಅಲ್ಮೇಲ ಇದೊಂದು ಅಲ್ಮೇಲ, ಇದಕ್ಕೆ ಲೆಗ್ಸ್ ಇದೆ ಇದಕ್ಕೆ ಲೆಗ್ಸ್ ಇಲ್ಲ. ನನ್ನ ಪ್ರಶ್ನೆ ಬಹಳ ಸಿಂಪಲ್, ಇವೆರಡರಲ್ಲಿ ಎರಡು ಮನೇಲಿ ಇರ್ತವೆ, ನೀವೆರಡನ್ನೂ ಸ್ಲೈಡ್ ಮಾಡ್ಬೇಕಪ್ಪ, ಸರ್ಸ್ಬೇಕು. ಯಾವುದು ಈಸಿಯಾಗಿ ಸರ್ಕೊಳ್ಳುತ್ತೆ ನಿಮ್ಮ ಪ್ರಕಾರ? ಇದಾ ಇದಾ ಅಂತ ಯೋಚನೆ ಮಾಡಿದ್ರೆ ಸಾಮಾನ್ಯವಾಗಿ ಏನು ಹೇಳ್ತೀರಿ ಅಂದರೆ ಇದು ಭಾಳ ಈಸಿಯಾಗಿ ಸ್ಲೈಡ್ ಆಗುತ್ತೆ, ಯಾಕೆ ಕಾಂಟ್ಯಾಕ್ಟ್ ಕಡಿಮೆ ಇದೆಯಲ್ಲ, ಹಾಗಾಗಿ ಲೆಗ್ಸ್ ಇರೋದ್ರಿಂದ ಇದು ಈಸಿಯಾಗಿ ಕಾಣ್ತಿ, ಇದನ್ನು ಸ್ಲೈಡ್ ಮಾಡ್ಬೋದು, ಇದಕ್ಕೆ ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ? ಅನಿಸುತ್ತೆ, ಎಸ್ ಇದು ನಿಮ್ಗೆ ಅನಿಸುತ್ತೆ. ಆದರೆ ಆದರೆ ಅದಲ್ಲ, ಎರಡಕ್ಕೂ ಸೇಮ್ ಇರುತ್ತೆ. ಇದರಲ್ಲೂ ಅಷ್ಟೇ ಸಾಮಾನು ಇದೆ, ಎಷ್ಟು ತೂಕ ಸಾಮಾನು ಇದೆ, ಇದರಲ್ಲೂ ಸುಮಾರು ಒಂದು 50 ಕೆಜಿ ಸಾಮಾನು ಇಟ್ಟಿದ್ದೀವಿ ಅಂತ ಅನ್ಕೊಂಡು, ಒಂದು 50 ಕೆಜಿ ಸಾಮಾನು ಇದರಲ್ಲಿ ಇಟ್ಟಿದ್ದೀವಿ, ಇದರಲ್ಲೂ 50 ಕೆಜಿದೇ ಸಾಮಾನು ಇಟ್ಟಿದ್ದೀವಿ ಅಂತ ಅನ್ಕೊಂಡು, ನಿಮ್ಗೆ ಅನ್ಸುತ್ತೆ ಇದು ಭಾಳ ಈಸಿಯಾಗಿ ಸ್ಲೈಡ್ ಮಾಡ್ಬೋದು ಸರ್ಸ್ಬೋದು ಅಂತ. ನೋ, ಎರಡೂ 50 ಕೆಜಿ ಇದೆ, ಎರಡೂ ಬಾಡಿ ಸ್ಲೈಡ್ ಮಾಡಲಿಕ್ಕೆ ಸೇಮ್ ಫೋರ್ಸ್ ಬೇಕಾಗತ್ತೆ. ಭಾಳ ಆಶ್ಚರ್ಯ ಅನಿಸುತ್ತೆ, ಇದು ಇಷ್ಟೇ ಕಾಂಟ್ಯಾಕ್ಟ್ ಆಗಿದೆ, ಇದಿಷ್ಟು ಕಾಂಟ್ಯಾಕ್ಟ್ ಆಗಿದೆ,
ಹಾಗೆ ಈ ತಳ್ಳೋದು ಬಹಳ ಕಷ್ಟ ಆಗತ್ತೆ, ಇದು ಸುಲಭವಾಗಿ ತಳ್ಳಬಹುದು ಅಂತ ಅನ್ಸುತ್ತೆ ನಿಮ್ಗೆ. ನೋ, ಅದನ್ನೇ ಇಲ್ಲ ಹೇಳಿಕೊಳ್ತದ್ದು. ಗೊತ್ತಾಯ್ತು ಹೇಳ್ತಿರೋದು? ಎಸ್, ಇದೆಲ್ಲ 50 kg ಇದೆ, ಇದೆಲ್ಲ 50 kg ಇದೆ. ಮಾಸ್, ಕೆಜಿ ಅಂದ್ರೆ ಏನು? ಮಾಸ್, ಮಾಸ್ ಇಂಟು ಅಡ್ಜಸ್ಟ್ ಡ್ಯೂ ಟು ಗ್ರಾವಿಟಿ. ಗ್ರಾವಿಟಿ ಅವರು ಹಿಂಗೆ ಅಟ್ಯಾಕ್ ಇರುತ್ತೆ ಅಲ್ಲಿಗೆ. ಅದಕ್ಕೆ ಅಂತ ಕರಿತೀವಿ ಡಬ್ಲ್ಯೂ ಅಂತ ಕರಿತೀವಿ. ದಟ್ ಈಸ್ ವೈಟ್. ವೈಟ್ ಇಸ್ ನಥಿಂಗ್ ಬಟ್ ಫೋರ್ಸ್. ಇದು ಈ ಟ್ಯಾಕ್ಸ್ ಆಲ್ವೇಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಫಾರ್ ಯುವರ್ ರಿಯಾಕ್ಷನ್ ದೇರ್ಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಏನು? ಮೇಲ್ಗಡೆಗೆ ರಿಯಾಕ್ಷನ್ ಬರುತ್ತೆ. ಹೌದಾ? ಆಕ್ಷನ್ ಹಿಂಗ, ಆಕ್ಷನ್ ಹಿಂಗಾದ್ರೆ ರಿಯಾಕ್ಷನ್ ಹಿಂಗಾಗಲೇಬೇಕು. ಅಂದ್ರೆ ಇಲ್ಲಿ ಬೇಡ ಬರ್ಕೊಳ್ಳೋದು, ಇಲ್ಲೇ ಬರ್ಕೊಂಡು ಹೀಗೆ ರಿಯಾಕ್ಷನ್ ಆಗುತ್ತೆ. ಕರೆಕ್ಟಾ? ಹಾ, ಈಗ ನಾನು ಹೇಳ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸಸ್. ಇದು ಆಕ್ಷನ್, ಇದು ಆಕ್ಷನ್, ಇದು ರಿಯಾಕ್ಷನ್. ಈ ರಿಯಾಕ್ಷನ್ ಎಷ್ಟಿರುತ್ತೆ ಅಂದ್ರೆ, ರಿಯಾಕ್ಷನ್, ರಿಯಾಕ್ಷನ್ ಅನ್ನು ನಾವು ಎನ್ ಅಂತ ಬರ್ಕೊಳ್ತೀವಿ. ಓಕೆ, ಸಿಂಬಲ್ ಹಂಗೆ ಬರ್ತೀವಿ. ಎನ್ ವೇಟ್ ಎಷ್ಟಿರುತ್ತೋ ರಿಯಾಕ್ಷನು ಅಷ್ಟಿರುತ್ತೆ. ಅಂದ್ರೆ ಡಬ್ಲ್ಯೂ ಈಸ್ ಈಕ್ವಲ್ ಟು ಎನ್ ಅಂತ ಬರ್ತೀವಿ. ಡಬ್ಲ್ಯೂ ಅಂದ್ರೆ ವೇಟ್, ಆಕ್ಷನ್. ಎನ್ ಅಂದ್ರೆ ರಿಯಾಕ್ಷನ್, ಮೇಲಕ್ಕೆ ಆಕ್ಟ್ ಆಗುತ್ತೆ. ಇವೇ ಹೇಳ್ತಾರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಉಂಟು. ಇವೆರಡು ಸರ್ಫೇಸ್ ಕನೆಕ್ಟ್ ಆಗಿದೆಯಲ್ಲ, ರೆಸ್ಟ್ ಅಲ್ಲಿದಾವಲ್ಲ. ಇರ್ತಕ್ಕಂಥ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ಸ್ ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರ್ಕೊಳ್ತಿದ್ದಾವಲ್ಲ, ಇದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂದ್ರೆ, ಇದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಎನ್ಗೆ ಅಂತ ಹೇಳ್ತಾರೆ. ಅಂದ್ರೆ ಎಫ್ ಎಸ್ ಮ್ಯಾಕ್ಸಿಮ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಅಥವಾ ಎಂ ಇಂಟು ಜಿ ಅಥವಾ ವೇಟ್. ಅಂದ್ರೆ ಇದು ವೇಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅದಕ್ಕೆ ಇದರಲ್ಲೂ 50 kg ಇದೆ, ಇದರಲ್ಲೂ 50 kg ಇದೆ ಅಂದ್ರೆ ಸ್ಟಾಟಿಕ್ ಫ್ರಿಕ್ಷನ್ ಎರಡಕ್ಕೂ ಸೇಮ್. ಎರಡೂ ಸ್ಲೈಡ್ ಆಗಬೇಕು ಅಂದ್ರೆ ನಾವು ಈಕ್ವಲ್ ಫೋರ್ಸಸ್ ಅನ್ನೇ ಕೊಡ್ಬೇಕಾಗತ್ತೆ. ಇದು ಬರೀ ಕಾಂಟ್ಯಾಕ್ಟ್ ಆಗಿದೆ ಅಂತ ತಕ್ಷಣ ಸ್ವಲ್ಪ ಕಟ್ ಆಗಿದೆ, ಇದು ಬಹಳ ಈಸಿಯಾಗಿ ಸ್ಲೈಡ್ ಆಗಲ್ಲ, ಇದು ಇದು ಬಹಳ ಕಷ್ಟ ಪಡಬೇಕು ಅನ್ನಂಗಿಲ್ಲ. ಎರಡಕ್ಕೂ ಸೇಮ್ ಲಿಮಿಟಿಂಗ್ ಫ್ರಿಕ್ಷನ್ಸ್ ಇರೋದ್ರಿಂದ, ಎರಡೂ ವೇಟ್ ಎರಡೂ ಸೇಮ್ ಇರೋದ್ರಿಂದ, ಎರಡಕ್ಕೂ ರಿಯಾಕ್ಷನ್ ಸೇಮ್ ಇರೋದ್ರಿಂದ ಲಿಮಿಟಿಂಗ್ ಫ್ರಿಕ್ಷನ್ ಏನಾಗಿರುತ್ತೆ ಅಂತಂದ್ರೆ, ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನಾರ್ಮಲ್ ರಿಯಾಕ್ಷನ್. ಸರಿ, ಆ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಈಗ ಅದನ್ನೆಲ್ಲ ಶಿಫ್ಟ್ ಮಾಡ್ಬೇಕಾಗಿರುತ್ತೆ, ಸ್ಲೈಡ್ ಮಾಡ್ಬೇಕಾಗಿರುತ್ತೆ, ಜಾಸ್ಬೇಕಾಗಿರುತ್ತೆ. ಅದಕ್ಕೆ ಒಂದ್ಸಲ ಟ್ರೈ ಮಾಡ್ತೀಯ, ಆಗಲ್ಲ, ತಮ್ಮನ್ ಕರಿತೀಯ, ತಂಗಿನ ಕರಿತೀಯ, ಅಪ್ಪನ ಕರಿತೀಯ, ಅಣ್ಣನ ಕರಿತೀಯ, ಅಮ್ಮನ ಕರಿತೀಯ, ಅಪ್ಪನ ಎಲ್ಲರೂ ಕರಿತೀರ ಅಂತ ಹೇಳಿದೆ. ಅಕಸ್ಮಾತ್ ಏನಲ್ಲಿ ಯಾರೂ ಇಲ್ಲಪ್ಪ, ನೀನು ಒಬ್ಬಳೇ ಇದೀಯ, ಆದ್ರೂ ಅದನ್ನೆಲ್ಲ ಸ್ಲೈಡ್ ಮಾಡ್ಬೇಕು, ಅವಾಗ ಏನ್ ಮಾಡ್ತೀಯ, ಏನ್ ಮಾಡ್ತೀಯ ಅವಾಗ, ಆದ್ರೂ ಅದನ್ನೆಲ್ಲ ಸ್ಲೈಡ್ ಮಾಡ್ಬೇಕು. ಈಗ ಎಲ್ಲರೂ ಇದ್ರು, ಎಲ್ಲರೂ ಸೇರ್ತಿರಲಿದ್ರಿ ಅಂತ, ಯಾರು ಇಲ್ಲ ಆದ್ರೂ ಅಲ್ಲಿ ಸ್ಲೈಡ್ ಮಾಡಪ್ಪ, ಅವಾಗ ಏನ್ ಮಾಡ್ತೀಯ, ಇದೊಂದು 50 kg ವಸ್ತು ಇದೆ, ಅವಾಗ ಏನ್ ಮಾಡ್ತೀಯ, ಈಗ ಅದ್ಮೇಲೆ ಸಾಮಾನು ತೆಗಿತಾ ಹೋಗ್ತೀಯಲ್ವಾ, ಬಟ್ಟೆನೋ ಪುಸ್ತಕನೋ ಇನ್ನೇನೇ ಸಾಮಾನು ತೆಗಿತಾ ತೆಗಿತಾ ಇದ್ರ ವೇಗ ಕಡಿಮೆ ಮಾಡ್ತಾ ಹೋಗ್ತೀಯ. ವೇಟ್ ಕಡಿಮೆ ಆಗ್ತಾ ಹೋದಂಗೆಲ್ಲ ಏನಂತಾ ಹೋಗುತ್ತೆ, ರಿಯಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತಾ, ಆಕ್ಷನ್ ಕಡಿಮೆ ಆಗ್ತಾ ಹೋದ್ರೆ ರಿಯಾಕ್ಷನ್ ಕಡಿಮೆ ಆಗುತ್ತೆ, ರಿಯಾಕ್ಷನ್ ಕಡಿಮೆ ಆದಾಗ ಏನಂತ ಹೋಗುತ್ತೆ, ಸ್ಟಾಟಿಕ್ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಲಿಮಿಟಿಂಗ್ ಫ್ರಿಕ್ಷನ್ ಅಥವಾ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತೀಯ, ಖಾಲಿ ಆದ್ಮೇಲೆ ಅಂದ್ರೆ ಖಾಲಿ ಮಾಡ್ಕೊಂಡು ಸುಲಭವಾಗಿ ಸ್ಲೈಡ್ ಮಾಡ್ಬೋದಾ? ಹಾಗಿದ್ರೆ ಈ ಲಿಮಿಟಿಂಗ್ ಫ್ರಿಕ್ಷನ್ ಅಥವಾ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಯಾವ್ದ ಮೇಲೆ ಡಿಪೆಂಡ್ ಆಗಿದೆ? ಡಿಪೆಂಡ್ಸ್ ಅಪ್ ಆನ್ ದ ವೇಟ್. ವೇಟ್ ನಥಿಂಗ್ ಬಟ್ ನಾರ್ಮಲ್ ರಿಯಾಕ್ಷನ್. ಅದಕ್ಕೆ ನಾವು ಇಲ್ಲಿ ಹೇಳ್ತಾ ಇರೋದು ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸಸ್ ಅಂತ ಹೇಳ್ತೀವಿ. ಅರ್ಥಾಯ್ತಾ ಹೇಳ್ತಿರೋದು ಅಂದ್ರೆ ಈ ಫ್ರಿಕ್ಷನಲ್ ಫೋರ್ಸು ಸ್ಟಾಟಿಕ್ ಫ್ರಿಕ್ಷನ್ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ? ಡಿಪೆಂಡ್ಸ್ ಅಪ್ ಆನ್ ದ ವೇಟ್ ಆಫ್ ದ ಅಲ್ಮಿರಾ, ವೇಟ್ ಆಫ್ ದ ಆಬ್ಜೆಕ್ಟ್. ದಟ್ ವೇಟ್ ಈಸ್ ಈಕ್ವಲ್ ಟು ನಾರ್ಮಲ್ ರಿಯಾಕ್ಷನ್. ಅದಕ್ಕೆ ನಾವು ವೇಟ್ ಅಂತ ಕರೆಯಲ್ಲ, ಅದನ್ನ ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಎಂ ಇಂಟು ಜಿನೇ ಹಾಕ್ಬೇಕು ಅಥವಾ ಡಬ್ಲ್ಯೂನೇ ಹಾಕ್ಬೇಕು. ಅರ್ಥಾಯ್ತಾ ಹೇಳ್ತಿರೋದು ಅಲ್ಲಿ ವೇಟ್ ಅಂತ, ಇಂಡೈರೆಕ್ಟ್ ಆಗಿ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ವೇಟ್ ಅಂತಾನೆ ಅರ್ಥ. ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸಸ್. ಅರ್ಥಾಯ್ತಾ ಹೇಳ್ತಿರೋದು ಅಂದ್ರೆ ವೇಟ್ಗೆ ಅಂತ. ನೆಕ್ಸ್ಟ್ ನೋಡಿ, ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಶೇಪ್ ಅಂಡ್ ಏರಿಯಾ ಆಫ್ ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಪ್ರೊವೈಡೆಡ್ ದ ನಾರ್ಮಲ್ ರಿಯಾಕ್ಷನ್ ರಿಮೇನ್ಸ್ ದ ಸೇಮ್. ಇದನ್ನ ಹೇಳೋದಕ್ಕಿನ ಇವೆರಡನ್ನ ಹೇಳೋದಕ್ಕಿನ ಇಬ್ಬರಿಗೆ ಬರ್ಕೊಂಡ್ರು ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಆಫ್ ಸರ್ಫೇಸಸ್ ತುಂಬಾ ಕಡಿಮೆ ಇದೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಹಾಗಿದ್ರೆ ಇದಕ್ಕೆ ಜಾಸ್ತಿ ಫ್ರಿಕ್ಷನಲ್ ಫೋರ್ಸ್ ಬೇಕು, ಜಾಸ್ತಿ ಫೋರ್ಸ್ ಕೊಡ್ಬೇಕಾಗತ್ತೆ, ಇದಕ್ಕೆ ಜಾಸ್ತಿ ಫೋರ್ಸ್ ಕೊಡ್ಬೇಕಾಗತ್ತೆ, ಇದಕ್ಕೆ ಜಾಸ್ತಿ ಕೊಡ್ಬೇಕು ಅಂತ ಅನ್ಸುತ್ತೆ.
ನೋ. ಯಾವ್ದು ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಅಪಾನ್ ರಿಯಾಕ್ಷನ್ ಅಲ್ವಾ. ಅಂದಮೇಲೆ ಇಟ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ಶೇಪ್ ಅಂಡ್ ಏರಿಯಾ ಆಫ್ ದ ಸರ್ಫೇಸ್. ಇದು ಯಾವ ಶೇಪಲ್ಲಿದೆ ಮತ್ತು ಎಷ್ಟು ಸರ್ಫೇಸ್ ಕಾಂಟ್ಯಾಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡೇ ಆಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ವೇಟ್ ಆರ್ ಇಟ್ ಡಿಪೆಂಡ್ಸ್ ಆನ್ ರಿಯಾಕ್ಷನ್, ನಾಟ್ ಡಿಪೆಂಡ್ಸ್ ಅಪಾನ್ ದಿ ಏರಿಯಾ ಆಫ್ ಕಾಂಟ್ಯಾಕ್ಟ್ ಸರ್ಫೇಸ್. ಎಷ್ಟು ಏರಿಯಾ ಕಾಂಟ್ಯಾಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಹಾಗಾಗಿ ಎರಡಕ್ಕೂ ಸೇಮ್ ರಿಯಾಕ್ಷನ್ ಇದೆ ಅಂತಂದ್ರೆ ಸೇಮ್ ಫ್ರಿಕ್ಷನ್ ಫೋರ್ಸ್ ಇರುತ್ತೆ ಅಂತ ಅರ್ಥ. ಅದಕ್ಕೆ ನಾಟ್ ಡಿಪೆಂಡ್ಸ್ ಅಪಾನ್ ದ ಶೇಪ್ ಅಂಡ್ ಏರಿಯಾ ಆಫ್ ದ ಸರ್ಫೇಸಸ್, ಕಾಂಟ್ಯಾಕ್ಟ್ ಸರ್ಫೇಸ್, ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಎಷ್ಟು ಸರ್ಫೇಸ್ ಕಾಂಟ್ಯಾಕ್ಟ್ ಆಗಿದೆ ಅಂತ ಇಂಪಾರ್ಟೆಂಟ್ ಅಲ್ಲ. ಅಂದರ್ಥ ಏನಾಗಿದ್ರೆ ಮತ್ತೆ ಇದಕ್ಕೆ ಲೆಗ್ ಕೊಟ್ಟರು? ಈ ಲೆಗ್ ಯಾಕೆ ಕೊಟ್ಟರೆ ಅಂದ್ರೆ ಇದ್ರ ಕೆಳಗಡೆ ಪದೇ ಪದೇ ಕಸ ಹೊಡ್ಕೋಬೇಕು ಕಷ್ಟ ಆಗತ್ತೆ, ಕಸ ಹೊಡ್ಕೊಳ್ಳೋಕೆ ಸುಲಭ ಆಗಲಿ ಅಂತ ಲೆಗ್ ಕೊಟ್ಟಿರೋದು ಅಷ್ಟೇನೆ. ಅರ್ಥಾಯ್ತು ಅಂತಿರೋದು, ಕ್ಲೀನ್ ಮಾಡೋಕೆ ಸುಲಭ ಆಗಲಿ ಅಂತ ಲೆಗ್ ಕೊಟ್ಟಿರೋದು, ಬಿಟ್ಟರೆ ಇದನ್ನು ಈಸಿಯಾಗಿ ಸ್ಲೈಡ್ ಮಾಡ್ಬೋದು ಇದು ಕಷ್ಟ ಆಗತ್ತೆ ಅಂತ ಅಲ್ಲ. ಅರ್ಥಾಗತ್ತೆ ಅಂತಿರೋದು? ಎಸ್. ದ ಲಿಮಿಟಿಂಗ್ ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ ದ ಮಟೀರಿಯಲ್ ಅಂಡ್ ದ ನೇಚರ್ ಆಫ್ ದ ಸರ್ಫೇಸ್ ಅಂಡ್ ದೇ ಸ್ಮೂತ್ನೆಸ್. ಇದು ಬಹಳ ಇಂಪಾರ್ಟೆಂಟ್. ಲಿಮಿಟಿಂಗ್ ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ ಅಂದ್ರೆ ಎಲ್ಲ ಡಿಪೆಂಡ್ ಆಗಿದೆ, ಸರ್ಫೇಸ್ ಕಾಂಟ್ಯಾಕ್ಟ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಏರಿಯಾ ಆಫ್ ಸರ್ಫೇಸ್ ಕಾಂಟ್ಯಾಕ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಎಲ್ಲ ಡಿಪೆಂಡ್ ಆಗಿದೆ ನೇಚರ್ ಆಫ್ ದ ಮಟೀರಿಯಲ್ ಅಂಡ್ ನೇಚರ್ ಆಫ್ ದ ಸರ್ಫೇಸ್ ಅಂಡ್ ದ ಸ್ಮೂತ್ನೆಸ್. ಇದೇ ಒಂದು ರಬ್ಬರ್ ಇಂದ ಆದ್ರೆ ಬಹಳ ಈಸಿ ಅಲ್ವಾ ಸ್ಲೈಡ್ ಮಾಡೋದು? ಇದೇ ರಬ್ಬರ್ ಮಟೀರಿಯಲ್ ಅಂತ ಅನ್ಕೊಳ್ಳೋಣಪ್ಪ, ಇದು ರಬ್ಬರ್ ಮಾಡಿರ್ತಕ್ಕಂಥ ಬಾಕ್ಸ್ ಅಂತ ಅನ್ಕೊಳ್ಳೋಣ. ಅರ್ಥಾಗತ್ತೆ ಹೇಳ್ತಿರೋದು? ಅದೇ ಕಲ್ಲಿಂದ ಆದ್ರೆ ಸರ್ಫೇಸ್ ರಫ್ ಆಗಿರುತ್ತಲ್ವಾ? ಅದಕ್ಕೆ ಹೇಳುದು ಈ ಆಬ್ಜೆಕ್ಟ್ನ ಸರ್ಫೇಸ್ನ ಸ್ಮೂತ್ನೆಸ್ ಎಷ್ಟು ಸ್ಮೂತ್ ಆಗಿದೆ ಅನ್ನೋದ್ರ ಮೇಲೆ. ಮತ್ತೆ ನೇಚರ್ ಆಫ್ ಮಟೀರಿಯಲ್ ರಬ್ಬರ ಪ್ಲಾಸ್ಟಿಕ್ ಕಲ್ಲ ಕಬ್ಬಿಣ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಇದು ಸ್ಲೈಡ್ ಮಾಡೋದು. ಕಲ್ಲಾದ್ರೆ ಕಷ್ಟ ಆಗುತ್ತೆ, ರಫ್ ಇರುತ್ತೆ ಕಲ್ಲು. ಅದೇ ಸ್ಮೂತ್ ಆಗಿದ್ದ ಸರ್ಫೇಸ್ ಇದ್ರೆ ಈಸಿ ಸ್ಲೈಡ್ ಮಾಡ್ಬೋದು. ಅದಕ್ಕೆ ಹೇಳಿದ್ದು ಇಟ್ ಡಿಪೆಂಡ್ಸ್ ಅಪ್ ಆನ್ ದ ನೇಚರ್ ಆ್ಯಂಡ್ ಸರ್ಫೇಸ್ ಆಫ್ ದ ಸ್ಮೂತ್ನೆಸ್. ಅದಕ್ಕೆ ನೆನ್ಬಿಟ್ಕೊಳ್ಳಿ ಮಕ್ಕಳ, ಮೂರನೇ ಲಾ ಬಹಳ ಇಂಪಾರ್ಟೆಂಟು. ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನ್ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟು ಸರ್ಫೇಸಸ್. ಒಂದು ಲಿಮಿಟಿಂಗ್ ಫ್ರಿಕ್ಷನ್ ಅಥವಾ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಟ್ಯಾಂಜೆನ್ಷಿಯಲಿ ಆಕ್ಟ್ ಆಗುತ್ತೆ, ಮತ್ತು ಇದು ಯಾವಾಗಲೂ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಆಕ್ಟ್ ಆಗುತ್ತೆ, ಟ್ಯಾಂಜೆನ್ಷಿಯಲಿ ಆಕ್ಟ್ ಆಗುತ್ತೆ. ಮತ್ತು ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಇರೋದು ನಾರ್ಮಲ್ ರಿಯಾಕ್ಷನ್ ಫ್ರಮ್ ವೇಟ್ ಆಫ್ ದ ಬಾಡಿ ಆಗಿರುತ್ತೆ ಅಂತ ಹೇಳಿದ್ವಿ. ನಾಟ್ ಡಿಪೆಂಡ್ಸ್ ಅಪಾನ್ ದ ಶೇಪ್ ಅಂಡ್ ಸರ್ಫೇಸ್ ಆಫ್ ದ ಕಾಂಟ್ಯಾಕ್ಟ್, ಏರಿಯಾ ಆಫ್ ಸರ್ಫೇಸ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ವಿ. ಇಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದ ಮಟೀರಿಯಲ್ ಅಂಡ್ ಸರ್ಫೇಸ್ ಅಂಡ್ ದೇರ್ ಸ್ಮೂತ್ನೆಸ್, ಎಷ್ಟು ಸ್ಮೂತ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಎಸ್. ನೋ ಲೆಟ್ ಅಸ್ ಕಮ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಬಿಟ್ವೀನ್ ದ ಟೂ ಗಿವನ್ ಸರ್ಫೇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸ್, ಮಾಡಿದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ನಾರ್ಮಲ್ ರಿಯಾಕ್ಷನ್ ಆಗಿರುತ್ತೆ ಅಂತ ಹೇಳ್ಬಹುದಾ? ಬನ್ನಿ, ಆಗಿದೆ. ಎಫ್ ಎಸ್ ಮ್ಯಾಕ್ಸಿಮ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎನ್, ಎನ್ ಅಂದ್ರೆ ನಾರ್ಮಲ್ ರಿಯಾಕ್ಷನ್. ದೆನ್ ಹೌ ಟು ರೈಟ್ ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಈ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಅಂತ ಹೇಳಿದಾಗ ಒಂದು ಕಾನ್ಸ್ಟೆಂಟ್ ಬರಲೇಬೇಕು, ಅದನ್ನ ಇಲ್ಲಿ ಮ್ಯೂ ಎಸ್ ಅಂತ ಬರ್ಕೊಂಡಿದ್ವಿ. ಎಫ್ ಎಸ್ ಮ್ಯಾಕ್ಸಿಮ ಇಸ್ ಈಕ್ವಲ್ ಟು ಮ್ಯೂ ಎಸ್, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅನ್ನ ತೆಗೆದು ಇಸ್ ಈಕ್ವಲ್ ಟು ಹಾಕಿದಾಗ ಒಂದು ಕಾನ್ಸ್ಟೆಂಟ್ ಬರಲೇಬೇಕು. ಆ ಕಾನ್ಸ್ಟೆಂಟ್ ನ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿನ ನಾವ್ ಹೇಗೆ ಕರಿತೀವಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಎಫ್ ಎಸ್ ಮ್ಯಾಕ್ಸಿಮ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್, ದೆನ್ ಹ್ಯಾವ್ ಟು ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಮ್ಯೂ ಎಸ್. ದಿಸ್ ಮ್ಯೂ ಎಸ್ ಈಸ್ ಕಾಲ್ಡ್ ಆಸ್ ಅ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಹಾಗೆ ಬರೀಬೋದು ಮ್ಯೂ ಎಸ್ ಇಸ್ ಕೊಟ್ಟು ಎನ್ ಈಗ ತಗೊಂಬನ್ನಿ, ಮ್ಯೂ ಎಸ್ ಇಸ್ ಕೊಟ್ಟು ಎಫ್ ಎಸ್ ಮ್ಯಾಕ್ಸಿಮ ಡಿವೈಡ್ ಬೈ ಎನ್ ಅಂತ ಮಾಡ್ಕೊಂಡ್ವಿ. ಹೆನ್ಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಡಿಫೈನ್ಡ್ ಆಸ್ ಇಟ್ ಇಸ್ ಅ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಟು ದ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಟೂ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಅಂದ್ರೆ ಮ್ಯೂ ಎಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್ ಎಸ್ ಮ್ಯಾಕ್ಸಿಮ ಡಿವೈಡ್ ಬೈ ಎನ್ ಅಂದ್ರೆ ದಿಸ್ ಇಸ್ ಅ ರೇಷಿಯೋ. ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಕೋಎಫಿಷಿಯಂಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಇಟ್ಸ್ ಅ ರೇಷಿಯೋ ಆಫ್ ಎಫ್ ಎಸ್ ಮ್ಯಾಕ್ಸಿಮ ಅಂದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಆರ್ ಮ್ಯಾಕ್ಸಿಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಟು ದಿ ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಅದಕ್ಕೆ ಬರೋಣ ಕೈನೆಟಿಕ್ ಫ್ರಿಕ್ಷನ್ಗೆ. ಎಫ್ ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್, ಎಫ್ ಕೆ ಮೀನ್ಸ್ ಕೈನೆಟಿಕ್ ಫ್ರಿಕ್ಷನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್. ದೆನ್ ಹ್ಯಾವ್ ಟು ರೈಟ್ ದ ಮ್ಯೂ ಕೆ, ಮ್ಯೂ ಕ್ಯೂ ಇಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಸಿಮಿಲರ್ಲಿ ಮ್ಯೂ ಕೆ ಇಸ್ ಈಕ್ವಲ್ ಟು ಎಫ್ ಕೆ ಬೈ ಎನ್, ಇಟ್ ಈಸ್ ದ ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್
magnitude of kinetic friction to the normal reaction is called as coefficient of kinetic friction mu k ಅಂತ ಕರಿತೀವಿ. ಇವುಗಳನ್ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಕೋಯಿಫಿಷಿಯೆಂಟ್ಸ್ಗಳನ್ನ ಈ ಮೆಟೀರಿಯಲ್ ತಯಾರು ಮಾಡ್ತೇವಲ್ಲ, ಎಷ್ಟು ಕೋಯಿಫಿಷಿಯೆಂಟ್ ಇದ್ರೆ ಅದರ ಫ್ರಿಕ್ಷನ್ ಹೆಂಗಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ನಾವು ಕೋಯಿಫಿಷಿಯೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ದ ವ್ಯಾಲ್ಯೂ ಆಫ್ ಬೋತ್ ಮ್ಯೂಸ್ ಅಂಡ್ ಮ್ಯೂಕೆ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಟೂ ಗಿವನ್ ಸರ್ಫೇಸ್. ಜನರಲಿ ಮ್ಯೂಕೆ ಇಸ್ ಲೆಸ್ ದೆನ್ ಮ್ಯೂಸ್, ಹೌದಲ್ವಾ? ಅದೇ ನೋಡಿದ್ವಲ್ಲ, ಇದು ಸ್ಲೈಡ್ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಇರುತ್ತೆ, ಬಾಡಿ ಒಂದು ಸ್ಲೈಡ್ ಆಗುತ್ತೆ, ಇದು ಸ್ಲೈಡ್ ಆಗಲ್ಲ. ಅದಕ್ಕೆ ನೋಡಿ, ನಾವು ಬಾತ್ರೂಮಲ್ಲಿ ಏನ್ ಮಾಡ್ತೀವಿ, ರಫ್ ಟೈಲ್ಸ್ ಹಾಕ್ತೀವಿ, ಯಾವ ಸ್ಮೂತ್ ಟೈಲ್ಸ್ ಹಾಕಲ್ಲ, ಯಾಕೆ ಸ್ಲೈಡ್ ಆಗ್ಬಿಡುತ್ತೆ, ಅದಕ್ಕೆ ಫ್ರಿಕ್ಷನ್ ಜಾಸ್ತಿ ಬೇಕು ಅಂತ ಹೇಳ್ಬಿಡ್ತೀವಿ, ರಫ್ ಸರ್ಫೇಸ್ ಯೂಸ್ ಮಾಡ್ತೀವಿ. ಅದಕ್ಕೆ ಹೇಳ್ತಿರೋದು ಎಲ್ಲಿ ಸ್ಮೂತ್ ಇರಬೇಕು ಅಂತಂದಾಗ, ಈಗ ಉದಾಹರಣೆಗೆ ಇನ್ನೊಂದು ಹೇಳ್ತಿರ್ತೀವಿ, ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ನಾವು, ಈಗ ಎಲ್ಲೋ ಎಣ್ಣೆ ಬಿದ್ದಿದೆ ಅಂತ ಅನ್ಕೊಳ್ಳೋಣ, ಸ್ವಲ್ಪ ಏನೋ ಆಯಿಲ್ ಎಲ್ಲ ಬಿದ್ದಿದೆ ರೋಡಲ್ಲೋ ಅಥವಾ ನಿಮ್ಮ ಮನೆಯಲ್ಲಿಗೂ, ಅವಾಗ ಹೆಂಗೆ ನಡೀತೀರಿ ನೀವು? ಫಾಸ್ಟ್ ಹಾಕೊಂಡು ಹೋಗ್ಬಿಡ್ತೀರಾ? ಇಲ್ಲ, ಏನು ಮಾಡ್ತೀರಿ, ನಿಧಾನಕ್ಕೆ ಜೇರ್ತೀರಿ. ಯಾಕೆ? ಅಲ್ಲಿ ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ, ಫ್ರಿಕ್ಷನ್ ಕಡಿಮೆ ಇರುತ್ತೆ, ಜಾರು ಬಿದ್ದು ಬಿಡ್ತೀರ ಬೈಕ್ ಏನು ಮಾಡ್ತೀರಾ ನೀವು? ನಿಧಾನಕ್ಕೆ ನಡೀತೀರಿ. ಅಂದರೆ ದ ಕೈನೆಟಿಕ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಲೆಸ್ ದೆನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಅದಕ್ಕೆ ಹಾಗಿದ್ದು ಎಲ್ಲ ಫ್ರಿಕ್ಷನ್ ನೋಡಿದ್ವಲ್ಲ, ಫ್ರಿಕ್ಷನ್ ಇರಬೇಕೋ ಬೇಡವೋ? ಏನಾಗ್ಬೇಕಾಗಿದ್ರೆ ಏನಾಗಬೇಕು? ಫ್ರಿಕ್ಷನ್ ಇರಬೇಕೋ ಬೇಡವೋ? ನೋಡಿ, ಸೈಕಲ್ ಟೈರ್ಸ್ ಹೋದೋಗುತ್ತೆ ಡ್ಯೂ ಟು ಫ್ರಿಕ್ಷನ್, ಹಾಕೊಂಡು ಸ್ಲಿಪ್ಪರ್ ಸವಿಯುತ್ತೆ ಡ್ಯೂ ಟು ಫ್ರಿಕ್ಷನ್, ಹಾಕೊಂಡು ಬಟ್ಟೆ ಸವಿಯುತ್ತೆ ಡ್ಯೂ ಟು ಫ್ರಿಕ್ಷನ್, ಅಲ್ವಾ? ಹಾಗಿದ್ರೆ ಫ್ರಿಕ್ಷನ್ ಇರಬೇಕೋ ಬೇಡ? ವೇರ್ ಅಂಡ್ ಟೇರ್ ಜಾಸ್ತಿ ಫ್ರಿಕ್ಷನ್ ಇದ್ರೆ, ಹಾಗೆ ಫ್ರಿಕ್ಷನ್ ಇರಬೇಕೋ ಬೇಡವೋ? ಅಲ್ವಾ? ಎಸ್, ದ ಫ್ರಿಕ್ಷನ್ ಹ್ಯಾವಿಂಗ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಮುಂದೆ ಬರುತ್ತೆ ಹೇಳ್ತೀನಿ. ಫ್ರಿಕ್ಷನ್ ಇರಬೇಕು, ಜಾಸ್ತಿ ಇರಬಾರ್ದು, ಹ್ಯಾವಿಂಗ್ ಇಟ್ಸ್ ಓನ್ ಆಪ್ಟಿಮಮ್ ವ್ಯಾಲ್ಯೂ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಇಷ್ಟೇ ಇರಬೇಕು, ಅಷ್ಟು ವ್ಯಾಲ್ಯೂ ಇದ್ದರೆ ಸಾಕು ಅಂತ ಹೇಳ್ತೀನಿ. ಅಂದರೆ ಜಾಸ್ತಿ ಫ್ರಿಕ್ಷನ್ಸನ್ನು ಬಳಸಬಾರ್ದು, ವಸ್ತು ಬೇಗ ಹಾಳಾಗುತ್ತೆ. ಕಡಿಮೆ ಫ್ರಿಕ್ಷನ್ನು ಇರಬಾರ್ದು, ಕಡಿಮೆ ಫ್ರಿಕ್ಷನ್ ಇತ್ತಪ್ಪ ಅಂದರೆ ಬಾಡಿ ಸ್ಲೈಡ್ ಜಾರನ್ನು ಬಿದ್ದುಬಿಡ್ತೀವಿ. ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಬಳಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಓಕೆ.